ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ ಶುಕ್ರವಾರ ಅದ್ಭುತವಾದ ದಿನ ಇವತ್ತೊಂದು ಅಮೃತ ಘಳಿಗೆ ಅಂತ ಹೇಳ್ಬೋದು ಭಾರತಕ್ಕೆ ಹಾಗಾಗಿ ನಾನು ಟೈಟ್ಲು ಮತ್ತೊಂದು ಎತ್ತರಕ್ಕೆ ಜಿಗಿದ ಭಾರತ ಅಂತ ಕೊಟ್ಟಿದ್ದೀನಿ ಇವತ್ತು ನೋಡಿ ಚಂದ್ರಯಾನ್ ಏನ್ ತ್ರೀದು ಸಕ್ಸಸ್ಫುಲ್ ಆಗಿದೆ ನಮ್ಮದು ಲಾಂಚು ಇನ್ನೊಂದು ನಲ್ವತ್ತು ದಿನ ಬಿಟ್ಟು ಚಂದ್ರನಲ್ಲಿ ಸೇಫ್ ಲ್ಯಾಂಡಿಂಗ್ ಆಗುತ್ತೆ ಅಂತ ಪ್ರಾರ್ಥನೆ ಮಾಡ್ಕೋಣ ಜೊತೆಗೆ ನಿಫ್ಟಿ ಕೂಡ ಇವತ್ತು ಮತ್ತೊಂದು ಹೈನ ಮಾಡಿದೆ ಸೊ ಸಾಕಷ್ಟು ವಿಷಯ ಇದೆ ಇವತ್ತು ಮಾತಾಡಲಿಕ್ಕೆ ಸೊ ಹಾಗಾಗಿ ವಿಡಿಯೋನ ಬೇಗ ಬೇಗ ಮಾತಾಡ್ತಾ ಹೋಗೋಣ ಇವತ್ತು ಟಾಪ್ ಕಾಂಟ್ರಿಬ್ಯೂಟರ್ ಬೆಸ್ಟ್ ಕಾಂಟ್ರಿಬ್ಯೂಟರ್ ಎಲ್ಲ ಏನು ಬೇಕಾದ್ರೆ ಹೇಳಿ ಅದು ನಮ್ಮ ಐ ಟಿ ಸೆಕ್ಟರ್ ಈ ರೀತಿಯಾಗಿ ಗ್ರೀನ್ ನೋಡಿದ್ರೆ ಸುಮಾರು ಎರಡು ಮೂರು ವರ್ಷದಲ್ಲಿ ಹೈಯೆಸ್ಟ್ ಡೇ ಅಂತ ಕ್ಲೋಸಿಂಗ್ ಇದು ಸೆಪ್ಟೆಂಬರ್ ಯಾವಾಗಲೂ ಇಪ್ಪತ್ತರಲ್ಲಿ ಕ್ಲೋಸಿಂಗ್ ಐ ಐಟಿ ಸೆಕ್ಟರ್ ಇವತ್ತು ಈ ರೀತಿ ನಮಗೆ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಐಟಿ ನಲ್ಲಿ ಹಾಗಾಗಿ ಟಿ ಸಿ ಎಸ್ ಅನ್ನೋದು ಟಾಪ್ ಕಾಂಟ್ರಿಬ್ಯೂಟರ್ ಆಗಿದೆ ಫೈವ್ ಪಾಯಿಂಟ್ ಬಂದಿದೆ ಜೊತೆಗೆ ಎಲ್ಲ ಐ ಟಿ ಸೆಕ್ಟರ್ ಗಳು ಕೂಡ ಎರಡು ಪರ್ಸೆಂಟ್ಗಿಂತ ಜಾಸ್ತಿ ನಿಮಗೆ ಕಾಂಟ್ರಿಬ್ಯೂಟ್ ನ ಮಾಡಿದೆ ಸೊ ಟಾಪ್ ಲೂಸರ್ ಅಂತ ನೋಡೋದಾದರೆ ಇವತ್ತು ಎಚ್ ಸಿ ಲೈಫ್ ಅಂತ ಕಾಣಿಸ್ತಾ ಇದೆ ಒನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಕೆಲವರು ಕೇಳಿದ್ರೆ ಏನಾದರೂ ಸೆಂಟಿಮೆಂಟ್ ಚೇಂಜ್ ಆಯ್ತು ಯಾಕೆ ಐಟಿ ಸೆಕ್ಟರ್ ಚೇಂಜ್ ಆಯಿತು ಅಂತ ನೋಡಿ ಐಟಿ ಸೆಕ್ಟರ್ ಎಸ್ಪೆಷಲಿ ಇಂಡಿಯನ್ ಐ ಟಿ ಸೆಕ್ಟರ್ ಇಲ್ಲಿ ಯಾವ್ಯಾವ ನೀವು ಸ್ಟಾಕ್ ನೋಡ್ತಾ ಇದ್ದೀರೋ ಎಲ್ಲ ಕಂಪನಿಗಳು ಸರ್ವಿಸ್ ಬೇಸ್ಡ್ ಕಂಪ್ನಿ ಆಗಿದೆ ನಾನೊಬ್ಬ ಐ ಟಿ ಸೆಕ್ಟರ್ ಎಂಪ್ಲಾಯ್ ಆಗಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬಲ್ಲೆ ಸೊ ಐ ಟಿ ಸೆಕ್ಟರ್ನಲ್ಲಿ ಏನಾಗಿದೆ ಅಂದರೆ ಯು ಎಸ್ ಮಾರ್ಕೆಟ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ನಿರ್ಧಾರಗಳು ಪೆಂಡಿಂಗ್ ಆಗಿದೆ ಸುಮಾರು ಪ್ರಾಜೆಕ್ಟ್ಗಳು ಅದರ ಮೇಲೆ ರಿಲೀಸ್ ಆಗ್ತಾ ಹೋಗುತ್ತೆ ಈ ಎಲ್ಲ ವಿಚಾರಗಳಿಂದಾಗಿ ಐ ಟಿ ಸೆಕ್ಟರ್ ಒಂದು ಪಾಸ್ ಝೋನಲ್ಲಿ ಕಾಶಿಯಸ್ ಆಗಿ ಹೋಗ್ತಾ ಇತ್ತು ಸೊ ಯಾವ ರೀತಿ ಆಗುತ್ತೋ ಏನೋ ಅಂತ ಅಲ್ಲಿ ಸ್ವಲ್ಪ ಇವಾಗ ಎಸ್ಟಿಮೇಷನ್ಗಿಂತ ಕಮ್ಮಿ ಬಂತು ಇನ್ಫ್ಲೇಷನ್ ಎಲ್ಲ ಒಂದು ಸ್ಥಿರತೆ ಕಾಣಿಸ್ತಾ ಇದೆ ಮತ್ತು ಜುಲೈ ಆದಮೇಲೆ ಫೆಡ್ ಅವರು ಪಾಸ್ ಮಾಡ್ತಾರೆ ಅಂತ ಮತ್ತು ಇನ್ನೇನು ಆಯ್ಕೆ ಮಾಡೋದಿಲ್ವಂತೆ ಅಂತೆಲ್ಲ ಸುದ್ದಿಗಳು ಬಂದಿದೆ ಈ ಎಲ್ಲ ಕಾರಣಗಳಿಂದಾಗಿ ಒಳ್ಳೆ ಒಳ್ಳೆ ಡೀಲ್ಗಳು ಮುಂದೆ ಬರೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಈಗ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಂದಿದೆ ಸೊ ನಾನು ಸೆಲ್ ಆನ್ ರೈಸ್ ಸೆಂಟಿಮೆಂಟ್ ಅಂತಲೇ ಹೇಳಿದ್ದೆ ಈಗಲೂ ಕೂಡ ಅದೇ ಸೆಂಟಿಮೆಂಟ್ನೇ ಇದ್ದೀನಿ ಅಂದರೆ ಇದೊಂದು ಖಂಡಿತ ಒಳ್ಳೆ ಬೆಳವಣಿಗೆ ನಾನು ಕೂಡ ಐ ಟಿ ಸೆಕ್ಟ್ರಲ್ಲಿ ಹೋಲ್ಡ್ ಮಾಡೇ ಇಟ್ಟಿದ್ದೀನಿ ಸ್ಟಾಕ್ಸ್ನ ಆದರೆ ಕ್ಯೂ ತ್ರೀ ಮುಗಿಯೋ ತನಕ ಅಂದರೆ ಇಂಡಿಯನ್ನಲ್ಲಿ ಕ್ಯೂ ತ್ರೀ ಅಂತ ಹೇಳ್ತೀವಿ ನಾವು ಸೊ ಅವರು ಕ್ಯೂ ಟು ಅಂತರೋ ಸೊ ಅದು ಮುಗಿಯೋ ತನಕ ಅಂದರೆ ನೆಕ್ಸ್ಟ್ ಕ್ವಾರ್ಟರ್ ಮುಗಿಯೋ ತನಕ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ಸೊ ಯು ಎಸ್ ಮಾರ್ಕೆಟಲ್ಲಿ ಅದನ್ನು ಕ್ಯೂ ತ್ರೀ ಅಂತಾರೆ ನಾವು ಕ್ಯೂ ಟು ಅನ್ಬೋದು ಸೊ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಬರಲಿ ನಾನು ಮೂರು ತಿಂಗಳು ಬಿಟ್ಟು ಅವಾಗ ಯಾವ ರೀತಿ ಸೆಂಟಿಮೆಂಟ್ ಅಂತ ಹೇಳ್ತಾ ಹೋಗೋಣ ಬಟ್ ಯೂಶಲಿ ಫೈನಾನ್ಷಿಯಲ್ ಟ್ವೆಂಟಿ ಫೋರ್ಗೆ ಔಟ್ಲುಕ್ ನೆಗೆಟಿವ್ ಆಗಿದೆ ನೀವು ಓವರ್ ಆಲ್ ರೇಟಿಂಗ್ಸ್ ನೋಡ್ತಾ ಬರೋದಾದ್ರೆ ಜೆ ಪಿ ಮಾರ್ಗನಾಗಲಿ ಮಿಕ್ಕಿದ್ದವರಾಗಲಿ ಎಲ್ಲದ ಅಂಡರ್ ವೆಯ್ಟ್ ಅಂತಲೇ ಕೊಟ್ಟಿದ್ದಾರೆ ಪಿ ಸಿ ಎಸಿಗೆ ಬಟ್ ಸ್ಟಾಕ್ ಮಾರ್ಕೆಟ್ ಆ ರೀತಿ ಬಿಹೇವ್ ಆಗಲ್ಲ ಅಲ್ವಾ ಸೊ ಆ ರೀತಿ ನೋಡ್ಕೊಂಡು ಹೋಗೋಣ ಯಾವ ರೀತಿ ಆಗುತ್ತೆ ಅಂತ ಕ್ವಿಕ್ಕಾಗಿ ಇವತ್ತು ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡೋಣ ನೋಡಿ ಇವತ್ತು ಒಂದು ಲೈವ್ ಟ್ರೇಡ್ ಕೂಡ ಮಾಡಿದೆ ನಾನು ಮೆಂಬರ್ಸಿಗೋಸ್ಕರ ಇದೇ ಬರೀ ಮೆಂಬರ್ಸಿಗೆ ಕೊಡಬೇಕಂದ್ರೆ ಖಂಡಿತ ಆ ಥರ ಉದ್ದೇಶ ಇಲ್ಲ ನಂದು ಆದರೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಏನಾದರೂ ಒಂದು ಕೊಡಲೇಬೇಕು ಅಲ್ವಾ ಅವರು ಸಬ್ಸ್ಕ್ರಿಪ್ಷನ್ ಮಾಡಲಲ್ಲಿ ಬಂದು ನಮ್ಮ ಮೆಂಬರ್ಶಿಪ್ನ ಜಾಯ್ನ್ ಆಗಿರ್ತಾರೆ ಇಲ್ಲ ನನ್ನ ಅಫಿಲೇಷನ್ ಯೂಸ್ ಮಾಡಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿರ್ತಾರೆ ಆ ಕಾರಣದಿಂದಾಗಿ ನಾನೇನು ಪ್ರಾಮಿಸ್ ಮಾಡಿರ್ತನೂ ಅದನ್ನು ಡೆಲಿವರ್ ಮಾಡೋಕ್ಕೋಸ್ಕರ ಆ ಉದ್ದೇಶ ಬಟ್ ಲೈವ್ ಟ್ರೇಡಿಂಗ್ ಬಗ್ಗೆ ಅಥವಾ ಆಪ್ಷನ್ ಬಯಿಂಗು ಸರಿ ಎರಡೂ ರೀತಿ ಯಾವ ರೀತಿ ಮಾಡೋದು ಅಂತ ಈ ರೀತಿ ಆಲ್ರೆಡಿ ವಿಡಿಯೋಗಳು ಚಾನಲ್ನಲ್ಲಿದೆ ಸೊ ನಾನು ಇವತ್ತು ಕೂಡ ಆ ಮಾತನ್ನು ಹೇಳಿದೆ ಚಾರ್ಟ್ ಸ್ಟಾಕಲ್ಲಿ ನಿಮಗೆ ಜಾಸ್ತಿ ಲರ್ನಿಂಗ್ ಸಿಗುತ್ತೆ ಸಾಧ್ಯ ಇರುತ್ತೆ ಯಾಕೆಂದರೆ ನೀವು ಮಾರ್ಕೆಟ್ ಮುಗಿದ ನಂತರ ನೋಡ್ತಾ ಇರ್ತೀರ ಇಲ್ಲಿ ಲರ್ನಿಂಗ್ ಅನ್ನೋ ಉದ್ದೇಶದಿಂದನೇ ಪೂರ್ತಿ ವಿಡಿಯೋನ ನೋಡ್ತಾ ಹೋಗ್ತೀರಾ ಆದರೆ ಲೈವಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಅರ್ನ್ ಮಾಡೋದ್ರ ಬಗ್ಗೆನೇ ಜಾಸ್ತಿ ಉದ್ದೇಶ ಹೋಗ್ತಾ ಹೋಗುತ್ತೆ ಅದಕ್ಕೆ ನಾನೊಂದು ಕಮೆಂಟ್ ಮಾಡಿದ್ರೆ ಅದು ವಾಪಸ್ ಅದು ಮಾರ್ಕೆಟ್ ಬಿಹೇವ್ ಆಗೋಷ್ಟೊತ್ತಿಗೆ ಅಲ್ಲಿ ಏನೇನೋ ಚೇಂಜಸ್ ಆಗಿರುತ್ತೆ ಸೊ ಏಕೆಂದರೆ ಎಲ್ಲರದ್ದು ಉದ್ದೇಶ ನನಗೆ ಲಾಸ್ ಆಗಬಾರ್ದು ಅನ್ನೋದೇ ಇರುತ್ತೆ ಲರ್ನಿಂಗ್ ಅನ್ನೋದು ಇರೋದಿಲ್ಲ ಲೈವ್ ಮಾರ್ಕೆಟಲ್ಲಿ ಬಟ್ ನಾನು ಲೈವ್ ಮಾರ್ಕೆಟನ್ನೇ ಬಂದು ಯಾಕೆ ತೋರಿಸ್ದೆ ಇವತ್ತು ಅಂತಂದರೆ ನಾನು ಕೂಡ ರೆಜೆನಲ್ಲಿದ್ದೆ ಜೊತೆಗೆ ಒಂದು ಸೈಕಾಲಜಿ ಯಾವ ರೀತಿ ಬಿಹೇವ್ ಆಗುತ್ತೆ ಲೈವ್ ಮಾರ್ಕೆಟಲ್ಲಿ ನಮ್ಮದು ಅಂತ ಒಂದು ತೋರಿಸೋ ಪ್ರಯತ್ನ ಆಗಿತ್ತು ಹಿಂದೆನೂ ಕೂಡ ಈ ಪ್ರಯತ್ನ ಮಾಡಿದ್ದೀನಿ ನೀವು ಪ್ಲೇ ಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಇವತ್ತು ನಿಫ್ಟಿ ಮತ್ತು ಫಿನ್ ನಿಫ್ಟಿದು ನಾನು ಟ್ರೇಡ್ ತೋರಿಸಿದ್ದೆ ಬೆಳಗ್ಗೆ ಸೊ ಆ ವಿಡಿಯೋನ ನಾನು ಆಲ್ರೆಡಿ ಟೆಲಿಗ್ರಾಮ್ ಮೆಂಬರ್ಸಿಗೆ ಎನೇಬಲ್ ಮಾಡಿದ್ದೀನಿ ಯಾರ್ಯಾರು ಯೂಟ್ಯೂಬ್ ಮೆಂಬರ್ಶಿಪ್ ತೊಗೊಂಡಿದ್ರೆ ಅವರಿಗೆ ನಾಳೆ ಆ ವಿಡಿಯೋ ಸಿಗ್ತಾ ಹೋಗುತ್ತೆ ನಾಳೆ ಅದನ್ನ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತು ನೀವು ನೋಡೋದಾದ್ರೆ ಇವತ್ತು ನಿಫ್ಟಿನಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಯಾಕಂದ್ರೆ ಮಧ್ಯದ ರೇಂಜಲ್ಲಿ ಓಪನ್ ಆಯಿತು ನಾವು ಯಾವ್ದು ಅಂತ ಮಾತಾಡ್ತಿದ್ವು ಅದಕ್ಕಿಂತ ಕೆಳಗಡೆ ಓಪನ್ ಆದಾಗ ಅದನ್ನೇ ನೀವು ಸ್ಟಾಪಸ್ ಇಟ್ಕೊಂಡು ಕೆಳಗಡೆ ಟ್ರೇಡ್ ಮಾಡ್ಬೋದು ಅಂತ ನೀವು ಹೇಳಿದ್ದೆ ಈ ಟ್ರೇಡ್ನ ಈ ಸಣ್ಣ ಟ್ರೆಂಡ್ ಇದೆಯಲ್ಲ ಒಂದು ಮೂವತ್ತು ನಲ್ವತ್ತು ನಿಮಿಷ ಆಯ್ತು ನಾನು ಅದು ರೆಕಾರ್ಡಿಂಗ್ ಬಂದು ಸೊ ಆ ಟ್ರೇಡ್ನ ನಿಮಗೆ ತೋರಿಸ್ಬಿಟ್ಟು ಹೋಗಿದ್ದೆ ಇವತ್ತು ಸೊ ಹತ್ತೊಂಬತ್ತು ಸಾವಿರದ ನಾನೂರ ನಾನೂರ ಐವತ್ತರಲ್ಲಿ ಒಂದು ಹ್ಯಾಮರ್ ಮಾಡಿದೆ ಫಿಫ್ಟಿ ಮಿನಿಟ್ಸ್ ಅಲ್ಲಿ ಈ ಟೈಮಲ್ಲಿ ನಾವು ಎಕ್ಸಿಟ್ ಆಗಿ ಅದಾದಮೇಲೆ ನಾನು ಅಪ್ಡೇಟ್ ಕೂಡ ಕೊಟ್ಟಿದ್ದೆ ಎಕ್ಸಿಟ್ ಮಾಡ್ಬೋದು ಈ ಪೊಸಿಷನ್ ಅಂತ ಅದನ್ನು ನಿಮಗೆ ಕಂಟಿನ್ಯೂಸ್ ಆಗಿ ನಿಫ್ಟಿ ಮೇಲ್ಗಡೆ ಹೋಗ್ತಾ ಇತ್ತು ನೋಡಿ ಟ್ರೆಂಡ್ ಸಪೋರ್ಟ್ ತಗೊಂಡಿದ್ರೆ ಎಲ್ಲೂ ಕೂಡ ಗೊಂದಲ ಇರಲಿಲ್ಲ ಮೇಲ್ಗಡೆ ನಿಧಾನಕ್ಕೆ ಟ್ರೇಡ್ ಮಾಡಬಹುದಾಗಿತ್ತು ಅಫ್ಕೋರ್ಸ್ ಇಸ್ರೋದು ಲಾಂಚ್ ಆದಮೇಲೆ ನಿಫ್ಟಿನೂ ಕೂಡ ಒಂದು ಲಾಂಚ್ ಮಾಡಿ ಆಲ್ ಟೈಮ್ ಹೈಗೆ ಬಂದು ಸರಿ ಸುಮಾರು ಹತ್ತೊಂಬತ್ತು ಸಾವಿರದ ಆರುನೂರ ಹತ್ರ ಬಂದು ಮತ್ತೊಂದು ಆಲ್ ಟೈಮ್ ಹೈಯಲ್ಲಿ ಕ್ಲೋಸ್ ಆಗಿದೆ ಸೊ ಏನು ಕತೆ ಹಂಗಾದ್ರೆ ನಾಳೆ ಏನು ಅಂತ ನೋಡಿದ್ರೆ ಸೋಮವಾರ ಏನು ಅಂತ ನೋಡೋದಾದ್ರೆ ನೋಡಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಆದರೆ ಖಂಡಿತವಾಗ್ಲೂ ಈ ರೆಸಿಸ್ಟೆನ್ಸ್ ಝೋನ್ ಏನಿತ್ತು ಇದ್ರ ಮೇಲ್ಗಡೆ ಬಂದು ಕ್ಲೋಸ್ ಆಗ್ತಾ ಇದೆ ಇಲ್ಲೂ ನೀವು ನೋಡೋದಾದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ಲೋನ್ ಹಿಂಗೆ ಹಾಕೊಂತ ಹೋಗಬಹುದು ಸೊ ಇದನ್ನೇ ನೀವು ಒಂದು ಟಾರ್ಗೆಟ್ ಆಗಿ ಒಂದು ಟ್ರೇಡ್ ಮಾಡ್ತಾ ಹೋಗಬಹುದು ಇದೇ ಝೋನ್ ಓಪನ್ ಆದರೆ ತುಂಬಾ ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಿಮಗೆ ಟ್ರೇಡ್ ಇರೋದಿಲ್ಲ ಗ್ಯಾಪ್ ಓಪನಿಂಗ್ ಆದ್ರೆ ನೋಡಿ ಪಿ ಪೊಸಿಷನ್ ತಗೊಂಡು ತುಂಬಾ ಹುಷಾರಾಗಿರಬೇಕು ಈ ಎಲ್ಲ ಲೆವೆಲ್ಗಳು ಇವಾಗ ಏನು ಕಾಣಿಸ್ತಾ ಇದೆಯಲ್ಲ ಹತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೈದು ಇದು ಸಪೋರ್ಟ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಮೂರು ಸಲ ಟ್ರೈ ಮಾಡಿದಂಥ ಲೆವೆಲ್ ಈಗ ಅದ್ರ ಮೇಲ್ಗಡೆ ಬಂದಿದ್ದೀವಿ ಅಂದ್ರೆ ಅದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಮೊದಲಿನ ಗೊತ್ತಿಲ್ಲ ನಿಮಗೆ ಹತ್ತೊಂಬತ್ತು ಸಾವಿರದ ನಾನ್ನೂರು ಅನ್ನೋದು ಸಪೋರ್ಟ್ ಅಂತ ಅದಕ್ಕಿಂತ ಕೆಳಗಡೆ ಒಂದಿನಾನು ಕ್ಲೋಸಿಂಗ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಬಂದೂ ವಾಪಸ್ ನೋಡಿ ಕ್ಲೋಸಿಂಗ್ ಟೈಮಲ್ಲಿ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿತ್ತು ಸೊ ಹತ್ತೊಂಬತ್ತು ಸಾವಿರದ ನಾನ್ನೂರು ಅನ್ನೋದಕ್ಕೆ ಬೀಟ್ ಆಗಿರೋ ತನಕ ಅಗ್ರೆಸಿವಾಗಿ ನೀವು ಪಿ ಪೊಸಿಷನ್ನ ಪ್ಲಾನ್ ಮಾಡೋ ಹಾಗೆ ಇಲ್ಲ ನಿಫ್ಟಿನಲ್ಲಿ ಸೊ ಮಧ್ಯದಲ್ಲಿ ಸಣ್ಣ ಪ್ರಮಾಣದಲ್ಲಿ ರೇಂಜ್ ಟು ರೇಂಜ್ ಟಾಪ್ಲಾಸ್ ನೋಡ್ಕೊಂಡು ಇವತ್ತಿನ ಸೈಕಾಲಜಿ ವಿಡಿಯೋದಲ್ಲಿ ಆ ರೀತಿ ನೀವು ಪ್ಲಾನ್ ಮಾಡ್ತೀವಿ ಸೊ ನೆಕ್ಸ್ಟ್ ಕ್ವಿಕ್ ಆಗಿ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋಗೋಣ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಕ್ಲೀನ್ ಆಗಿ ನೆಗೆಟಿವ್ ಟ್ರೆಂಡ್ ಇತ್ತು ಸೊ ನಿಫ್ಟಿ ಒಂದು ಕಡೆ ಬ್ಯಾಂಕ್ ನಿಫ್ಟಿ ಒಂದು ಕಡೆ ಅಂತ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಬಟ್ ನೀವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಫಿಫ್ಟೀನ್ ಫೈವ್ ಮಿನಿಟ್ಸ್ ಅಲ್ಲಿ ತೋರಿಸೋದಾದ್ರೆ ಒಂದು ಅರ್ಧ ಗಂಟೆ ನಿಮ್ಗೆ ಏನು ಟ್ರೇಡ್ ಇರಲಿಲ್ಲ ಈ ರೇಂಜಲ್ಲಿ ಇತ್ತು ಹೇಳ್ತಾನೆ ಇರ್ತೀನಿ ಫಸ್ಟ್ ಕ್ಯಾಂಡ್ ನಿಮಗೆ ಇಷ್ಟು ದೊಡ್ಡ ಬಾರ್ ಮಾಡಿದ್ರೆ ಅದೊಂದು ಇನ್ಸೈಡ್ ಕ್ಯಾಂಡಲ್ ಸೆಟ್ ಅಪ್ ತರಕ್ಟ್ ಆಗ್ತಾ ಹೋಗುತ್ತೆ ಇನ್ನು ಕಂಫರ್ಟಬಲ್ ಆಗಿ ಮೇಲೆ ಅಥವಾ ಕೆಳಗಡೆ ಬಿಟ್ ಆಗ ತನಕ ವೈಟ್ ಮಾಡಿ ಅಲ್ಲಿ ತನಕ ಟ್ರೇಡ್ ಎಂಟ್ರಿ ತಗೋಬೇಡಿ ಅಂತ ಇವತ್ತು ನೀವು ನೋಡೋದಾದ್ರೆ ಓವರಲ್ ಈ ರೇಂಜ್ ಕೆಳಗಡೆನೇ ಇತ್ತು ಸಾವಿರದ ಇತ್ತು ಆ ಒಂದು ಉದ್ದೇಶದಲ್ಲಿ ಟ್ರೇಡ್ ಮಾಡಿದ ನೀವು ಸೊ ಅದೇ ನಿಮ್ಮ ಸ್ಟಾಪ್ಲಾಸ್ ಆಗಿರ್ತಿತ್ತು ಬಟ್ ನಾನು ಪೊಸಿಷನ್ ಟ್ರೇಡ್ ಏನಿತ್ತು ಅದನ್ನು ಕೂಡ ಇವತ್ತು ನಾನು ಕಟ್ ಆಫ್ ಮಾಡ್ಕೊಂಡಿದ್ದೀನಿ ಅನ್ನ ಗ್ರೂಪ್ ಶೇರ್ ಕೂಡ ಮಾಡಿದ್ದೀನಿ ಅಂದರೆ ನಲವತ್ತಾರು ಸಾವಿರ ಪಿ ನಾನೇನು ಎಂಟ್ರಿ ಮಾಡಿದ್ದೆ ಒಂದು ಎರಡು ವಾರದ ಹಿಂದೆ ಸರಿ ಸುಮಾರು ಎರಡು ವಾರದ ಹಿಂದೆ ಅದನ್ನ ಎಕ್ಸಿಟ್ ಆಗಿದ್ದೀನಿ ಆಲ್ಮೋಸ್ಟ್ ಫಾರ್ಟಿ ಒನ್ ಪರ್ಸೆಂಟ್ ನಮಗೆ ರಿಟರ್ನ್ ಸಿಕ್ಕಿದೆ ಸೊ ಹಾಗಾದರೆ ನೇಕೆಡ್ ಪೊಸಿಷನ್ ಆ ರೀತಿ ತಗೋಬೋದ ಅಂದ್ರೆ ಸರ್ ಖಂಡಿತ ಇಲ್ಲ ಅದಕ್ಕೆ ಸ್ವಲ್ಪ ಅನಾಲಿಸಿಸ್ ಬೇಕಾಗ್ತಾ ಹೋಗುತ್ತೆ ಸೊ ನಿಮಗೆ ಒಂದು ಸೆಂಟಿಮೆಂಟ್ ಆ ರೀತಿ ಇದ್ದಿದ್ದರಿಂದ ಮಾರ್ಕೆಟ್ನಲ್ಲಿ ನಾನು ಒಂದು ರಿಸ್ಕ್ನ ತೊಗೊಂಡೆ ನೀವು ನೋಡೋದಾದ್ರೆ ಕಂಟಿನ್ಯೂಸ್ ಆಗಿ ನಾಲ್ಕು ಐದು ದಿನದಿಂದ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರ್ತಾ ಇತ್ತು ಆದ್ರೂ ಒಂದು ಸಬ್ಸಿಕ್ವೆಂಟ್ ಲೆವೆಲ್ ಕೆಳಗಡೆ ಕ್ಲೋಸ್ ಆಗಿಲ್ಲ ಇಲ್ಲಿ ದೊಡ್ಡ ದೊಡ್ಡ ಕ್ಯಾಂಡ್ ಕಾಣಿಸ್ತಾ ಇದೆ ಅದ್ರ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದ ಕೆಳಗೆ ಗ್ಯಾಪ್ ಓಪನಿಂಗ್ ಆಗಿ ಕೆಳಗೆ ಈ ರೀತಿಯೇ ಆಗ್ತಾ ಬಂದಿರುವಂತದ್ದು ಇವತ್ತು ಒಂದು ಹ್ಯಾಮರ್ನ ಮಾಡಿದೆ ಇಷ್ಟು ದಿನಗಳ ಆದಮೇಲೆ ಹ್ಯಾಮರ್ ಮಾಡಿದ್ರೆ ಅದಕ್ಕೆ ತುಂಬ ಒಂದು ಬೆಲೆ ಇರುತ್ತೆ ಸೊ ಈಗ ನಲವತ್ತ್ನಾಲ್ಕು ಸಾವಿರದ ಆರುನೂರು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸಪೋರ್ಟ್ ಆಗುತ್ತೆ ನಲವತ್ನಾಲ್ಕು ಸಾವಿರದ ಆರುನೂರನ್ನ ಬಿಟ್ಕೊಟ್ಟಿಲ್ಲ ಆರುನೂರ ಅಂದರೆ ಐನೂರೈವತ್ತು ಆ ಝೋನಲ್ಲಿ ಬರುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಸಪೋರ್ಟು ಸೊ ಬ್ಯಾಂಕ್ ನಿಫ್ಟಿ ಮೇಲ್ಗಡೆನಾದರೂ ಹೋಗ್ಬೋದು ಬಟ್ ಈ ಕ್ಯಾಂಡ್ಲ್ ಒಳಗಡೆ ಇದ್ದೀವಿ ನೆನ್ನೆ ಏನೋ ಆಗಿತ್ತಲ್ಲ ಆ ಕ್ಯಾಂಡ್ಲು ಸೊ ಅದಕ್ಕಿಂತ ಮುಂಚೆ ನಿಮಗೆ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಸಾವಿರ ಇವೆರಡೂ ಕೂಡ ರೆಸಿಸ್ಟೆನ್ಸ್ ರ್ಯಾಕ್ಟ್ ಆಗ್ತಾ ಹೋಗುತ್ತೆ ಎಲ್ಲಿ ಓಪನಿಂಗ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೋಮವಾರನು ಕೂಡ ಬಟ್ ಅಲ್ಲಿ ಕ್ಲೋಸಿಂಗ್ ಟೈಮಲ್ಲಿ ನೀವು ನೋಡೋದಾದರೆ ಖಂಡಿತವಾಗ್ಲೂ ಒಂದು ರಿಜೆಕ್ಷನ್ ಕೆಳಗಡೆ ಹೋಗೋದಿಲ್ಲ ಅಂತ ನೋಡಿ ನೆನ್ನೆ ನೋಡಿ ಫ್ರೆಂಡ್ ಲೈನ ಬಂದು ಟೆಸ್ಟ್ ಮಾಡಿರಲಿಲ್ಲ ಅಂದರೆ ಇಲ್ಲೇನು ಚಾನೆಲ್ ಚಾನಲ್ ಫ್ಲಾಗ್ ಅಂಡ್ ಪೋಲ್ ಪ್ಯಾಟರ್ನ್ ಇದ್ದಲ್ಲ ನೋಡಿ ಡೈಲಿ ಚಾರ್ಜ್ಸ್ ಆಗಿ ನಾನು ಏನು ಹೇಳಬೇಕಾಗಿಲ್ಲ ಈ ರೀತಿ ಪ್ಯಾಟರ್ನ್ ಆಗ್ತಾ ಬಂದಿತ್ತು ಅಂತ ಹೇಳಿದ್ವಿ ಅದನ್ನ ಬ್ರೇಕ್ ಆಗಿದ್ದೆ ನಿನ್ನೆ ನಿನ್ನೆ ನೋಡಿ ಆ ಲೋಗೆ ಬಂದಿರಲಿಲ್ಲ ಇನ್ನೂ ಮೇಲ್ಗಡೆನೇ ಬಂದು ಕ್ಲೋಸ್ ಆಗಿತ್ತು ಇವತ್ತು ಆ ಝೋನ್ ಒಳಗಡೆನೆ ಬಂದು ಲೋ ಮಾಡಿಲ್ಲ ಅದನ್ನು ಟಚ್ ಮಾಡಕ್ಕೆ ಬರದಲ್ಲೇ ಮೇಲ್ಗಡೆ ಹೋಗಿದೆ ಆದರೆ ಈ ಚಾನಲ್ನ ಕನ್ಸಿಡರಬಲ್ ಆಗಿ ಬೀಟ್ ಆಗಿದೆ ಅಂತ ಹೇಳೋ ತರ ಇಲ್ಲ ಸೊ ಯಾವಾಗ ನಾನು ಇನ್ನ ಹೇಳಕ್ ಕಂಫರ್ಟಬಲ್ ಆಗಿರ್ತೀನಿ ಅಂದ್ರೆ ನಲವತ್ತೈದು ಸಾವಿರದ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟರೆ ಆಗ ನಾವು ಹೇಳ್ಬೋದು ಒಂದು ಮೇಲ್ಗಡೆ ನಾವು ಸಿ ಪೊಸನ್ನ ತಗೋಬೋದು ಅಂತ ಯಾಕೆಂದ್ರೆ ಇದೊಂದು ಫ್ಲಾಗ್ ಅಂಡ್ ಪೋಲ್ ಪ್ಯಾಟರ್ನ್ ಆಗಿತ್ತು ನೋಡಿ ಇದು ಒಂದು ಇಲ್ಲಿ ಒಂದು ಫ್ಲಾಗ್ ಈಗ ಅದಕ್ಕೆ ಒಂದು ಪೋಲ್ ಆಗ್ತಾ ಇತ್ತು ಈ ಪೋಲ್ ನ ಬಟ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತ ಮತ್ತೆ ಆಲ್ ಟೈಮ್ ಹೈ ಕಡೆಗೆ ಹೋಗಬಹುದು ಬ್ಯಾಂಕ್ ನಿಫ್ಟಿ ಅಂತ ಸೋಮವಾರ ವೆರಿ ಇಂಟ್ರೆಸ್ಟಿಂಗ್ ಟ್ರೇಡ್ ಆಗಿರುತ್ತೆ ನೋಡ್ಕೊಂಡು ಟ್ರೇಡ್ ಮಾಡಿ ಎಲ್ಲಿ ಓಪನಿಂಗ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಇದೇ ಜೋನ್ ಏನಾದ್ರು ಓಪನ್ ಆಯಿತು ಅಂತಂದ್ರೆ ಅಂದ್ರೆ ನಲವತ್ನಾಲ್ಕು ಸಾವಿರದ ಸಾವಿರದ ಎಂಟುನೂರು ಏಳುನೂರು ಈ ಝೋನಲ್ಲೇ ಓಪನ್ ಆಗಿ ನಿಮಗೆ ಮೇಲ್ಗಡೆ ಕೊಡ್ತಾ ಹೋಯ್ತು ಅಂದ್ರೆ ಖಂಡಿತವಾಗ್ಲೂ ನಲವತ್ತೈದು ನಲವತ್ತೈದು ಸಾವಿರ ನೂರನ್ನ ಟಾರ್ಗೆಟ್ ಮಾಡಬಹುದು ಸೊ ನಲವತ್ತೈದು ಸಾವಿರ ನೂರ ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ ಅದನ್ನೇನಾದ್ರೂ ಬೀಟ್ ಆಯ್ತು ಅಂದ್ರೆ ನೋಡಿ ಹಿಂದೆ ಬಸ್ ಸ್ಟಾಂಡ್ ಕೂಡ ಇದೆ ನೀವು ಎವ್ರಿ ಹಂಡ್ರೆಡ್ ಪಾಯಿಂಟ್ಸ್ ನೀವು ಟ್ರೈಲ್ ಮಾಡ್ತಾ ಹೋಗಬಹುದು ವೇಗವಾಗಿ ಮೇಲ್ಗಡೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಒಂದು ಇನ್ನೂರು ಪಾಯಿಂಟ್ ಆ ರೀತಿ ಮೇಲ್ಗಡೆ ಹೋಗೋ ಸಾಧ್ಯತೆ ಇರುತ್ತೆ ನಲವತ್ತೈದು ಸಾವಿರದ ಮುನ್ನೂರು ನೋಡಲಿಕ್ಕೆ ಸಿಗ್ಬೋದು ನಿಮಗೆ ಸೊ ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಏನು ನಲ್ವತ್ನಾಲ್ಕು ಸಾವಿರದ ಆರುನೂರ ಐವತ್ತು ಇವತ್ತೇನು ಝೋ ಮಾಡಿತ್ತು ಲೋ ಒಂದು ಈ ಝೋನ್ ಒಳಗಡೆ ಇಲ್ಲೆಲ್ಲರೂ ಓಪನ್ ಆದರೆ ನೀವು ವೇಟ್ ಮಾಡಬೇಕು ಇದನ್ನ ಆಗಿ ಕೆಳಗಡೆ ಬರ್ತೀನಿ ಅಂದರೆ ಈ ಟ್ರೆಂಡ್ಲೇತಕ್ಕ ನೀವು ಟ್ರೇಡ್ ಮಾಡ್ಬೋದು ನಲವತ್ತೈದು ನಾಲ್ಕು ಸಾವಿರದ ಐನೂರು ನಾನೂರು ಇವೆಲ್ಲ ವೆರಿ ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಅದೇ ಏನಾದರೂ ನಿಮಗೆ ತುಂಬ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಆಗಲೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಇಷ್ಟು ದೊಡ್ಡ ಗ್ಯಾಪ್ ಅಲ್ಲಿ ಓಪನಿಂಗ್ ಆದರೆ ಸೊ ವೆಯ್ಟ್ ಮಾಡಬೇಕು ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಲವತ್ತೈದು ಸಾವಿರ ಈ ಝೋನ್ ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ವೆಯ್ಟ್ ಮಾಡಿ ನಲವತ್ತೈದು ಸಾವಿರನ ಟೆಸ್ಟ್ ಮಾಡಿ ಮೇಲ್ಗಡೆ ಇದೆ ಅಂದರೆ ನೀವು ಆ ರೀತಿ ಟ್ರೇಡ್ ಮಾಡ್ತಾ ಹೋಗಬಹುದು ಅಥವಾ ಅರ್ಲಿ ಎಂಟ್ರಿ ತಗೋಳೋರು ಅಂದ್ರೂ ನಲವತ್ತೈದು ಸಾವಿರನ ಶ್ಟಾಪ್ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗಬಹುದು ಸೊ ಬೆಸ್ಟ್ ಏನಾದರೂ ಇದೇ ಜೋನಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಕೆಳಗಡೆ ಕೊಟ್ಟರೆ ಆಗುತ್ತೆ ಸೋಮವಾರ ಒಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ಬೋದು ನೋಡೋಣ ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಂಡು ಆ ರೀತಿ ಟ್ರೇಡ್ ಮಾಡಿ ಯಾರು ಪೊಸಿಷನ್ ಕ್ಯಾರಿ ಫಾರ್ ಮಾಡಿಲ್ಲ ಅನ್ಕೊತೀನಿ ಮಾಡಿದರೆ ಡೈರಿಗೆ ಬರ ಹಾಕೊಂಡು ಎರಡು ದಿನ ಕಳಿಬೇಕಷ್ಟೇ ನೀವು ಸೊ ನೆಕ್ಸ್ಟ್ ಫಿನ್ ನಿಫ್ಟಿ ಸೊ ಫಿನ್ ನಿಫ್ಟಿನಲ್ಲಿ ನೋಡ್ತಾ ಬರೋದಾದ್ರೆ ಸೇಮ್ ಇಪ್ಪತ್ತು ಸಾವಿರ ಝೋನ ಬಿಟ್ಕೊಡ್ಲಿಲ್ಲ ಒಂದು ಸಲ ಕೆಳಗಡೆ ಬಂದು ತಾಯಿದ್ರು ನಿಮಗೆ ಇಪ್ಪತ್ತು ಸಾವಿರ ಝೋನಿಂದ ಬಿಟ್ಟು ಕೆಳಗಡೆ ಬಂದಿಲ್ಲ ನೋಡಿ ಇಲ್ಲಿ ಕ್ಲೀನಾಗಿ ಲೆವೆಲ್ನ ಸಪೋರ್ಟ್ ಮಾಡ್ತಾ ಇದೆ ಸೊ ಫಿನ್ ನಿಫ್ಟಿನಲ್ಲೂ ಕೂಡ ವಾಪಸ್ ಮೇಲ್ಗಡೆ ಬಂದಿದೆ ಈ ಟ್ರೆಂಡ್ ಲೈನ್ ಅಂತ ನೀವು ಕ್ಲೀನ್ ಇಲ್ಲಿ ಹಾಕೊಂಡ್ರೆ ಇಲ್ಲೊಂದು ಝೋನ್ ಸಿಗುತ್ತೆ ಆ ಝೋನನ್ನು ಬಿಟ್ಟು ಮೇಲ್ಗಡೆ ಹೋಯ್ತು ಅಂತಂದ್ರೆ ಸರಿ ಸುಮಾರು ಈ ಹೈ ಅದಾದಮೇಲೆ ನಿಮಗೆ ಇಪ್ಪತ್ತು ಸಾವಿರದ ಇನ್ನೂರು ಇಪ್ಪತ್ತು ಸಾವಿರದ ಮುನ್ನೂರು ಈ ಲೆವೆಲ್ಗಳು ಗಳು ಸಿಗ್ಬೋದು ಸಿಗಬಹುದು ಸೈಡಲ್ಲಿ ಅಲ್ಲಿ ಸೊ ಫಿಫ್ ನಿಫ್ಟಿನಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಎಲ್ಲೂ ಕೂಡ ಈಗ ಒಂದು ಟ್ರೆಂಡ್ ಚೇಂಜ್ ಆಗುತ್ತಾ ಅನ್ನೋ ಒಂದು ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ ಇದೇ ಝೋನಲ್ಲಿ ಓಪನ್ ಆದ್ರೆ ಅದು ಒಂದು ಟ್ರ್ಯಾಪ್ ಆಗಿರುತ್ತೆ ಹುಷಾರಾಗಿ ನೋಡ್ಕೊಂಡು ನೀವು ಟ್ರೇಡ್ ಮಾಡಬೇಕು ಸೊ ಇದಕ್ಕಿಂತ ಬಿಟ್ಟು ಕೆಳಗಡೆ ಬರ್ತೀವಿ ಅಂದ್ರೆ ಮಾತ್ರ ನೀವು ಬಿ ಪೊಸಿಷನ್ ನ ತಗೊಳಕ್ಕೆ ಹತ್ತೊಂಬತ್ತು ಸಾವಿರದ ಇದನ್ನೆಲ್ಲ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಸೊ ಇದಿಷ್ಟು ತಿಳಿಸಬೇಕಾಗಿತ್ತು ಜೊತೆಗೆ ಇಸ್ರೋ ಬಗ್ಗೆ ಒಂದಿಷ್ಟು ಮಾತಾಡೋಣ ನೋಡಿ ಮತ್ತು ಎಂಥ ಒಂದು ಐತಿಹಾಸಿಕ ದಿನ ಅಂತಂದ್ರೆ ಮಂಗಳಯಾನ್ ಯಾನ್ ನಮ್ಗೆ ಏನಂತ ಮಾತಾಡಿದ್ವಿ ಒಂದು ಆಟೋ ಖರ್ಚಿನ ದರದಲ್ಲಿ ಮಾಡಿದ್ದಾರೆ ಅಂತ ನೋಡಿ ಮೂರೇ ದೇಶ ಇದುವರೆಗೂ ಮೂನಲ್ಲಿ ಲ್ಯಾಂಡಿಂಗ್ ಮಾಡಿರುವಂಥದ್ದು ಅಮೆರಿಕ ರಷ್ಯಾ ಹಾಗೆ ಚೈನಾ ಅಮೆರಿಕದ ರಷ್ಯಾದು ಕೋಲ್ಡ್ ವಾರ್ ಎಲ್ಲ ನಡೀತಾ ಇತ್ತು ಸಿಕ್ಕಾಬಿಟ್ಟಾಯಿತು ಅಪೋಲೋ ಮಾಡಿದ್ರು ಅದಾದಮೇಲೆ ಚಂದ್ರನ ಮೇಲೆ ಕಳಿಸಿದ್ರು ಅದ್ರ ಬಗ್ಗೆ ಈಗಲೂ ಕೆಲವ್ರಿಗೆ ಅನುಮಾನ ಇದೆ ಅದು ನೆರಡು ಶೂಟ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡಿದ್ದು ಆ ರೀತಿ ರೀತಿ ಅಂತ ಬಟ್ ಒಂದು ಆಶ್ಚರ್ಯಕರ ಸಂಗತಿ ಏನು ಅನ್ಸುತ್ತೆ ಅಂದರೆ ಈಗ ಒಂದು ನಲವತ್ತೈವತ್ತು ವರ್ಷದಲ್ಲಿ ಯಾರೂ ಮತ್ತೆ ಚಂದ್ರನ ಮೇಲೆ ಉಡಾವಣೆ ಮಾಡೋವಂಥ ಪ್ರಯತ್ನನೇ ಮಾಡಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಒಂದು ಸಲ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಅದನ್ನ ಸೊ ಈಗ ನಾವು ಈಗ ಜಸ್ಟ್ ಲಾಸ್ಟ್ ಇಯರ್ ಜಪಾನ್ ಅವರು ಟ್ರೈ ಮಾಡಿದ್ರು ಅವ್ರದ್ದು ಫೇಲ್ ಆಯಿತು ಮುಂಚೆ ಇಸ್ರೇಲ್ ಅವರು ಟ್ರೈ ಮಾಡಿದ್ರು ಅದು ಫೇಲ್ ಆಯ್ತು ನಮ್ದು ಕೂಡ ಚಂದ್ರ ಟು ಪಾರ್ಷಿಯಲ್ ಸಸ್ ಅಂತ ಕಾರ್ಯನಿರ್ವಹಿಸ್ತು ಸ್ಯಾಟಲೈಟ್ ಹೋಗಿದ್ದು ಆದರೆ ನಮ್ದು ಲ್ಯಾಂಡರ್ ಡ್ಯಾಮೇಜ್ ಆಗಿದ್ರಿಂದ ಅಲ್ಲಿಂದ ನಮಗೆ ರೋವರ್ ಕೂಡ ಕೆಲಸ ಮಾಡೋಕಾಗ್ಲಿಲ್ಲ ಅಲ್ವಾ ಈ ಸಲ ಲ್ಯಾಂಡರ್ ರೋವರ್ ಎರಡೂ ಕೂಡ ಸೇಫ್ ಆಗಿ ಲ್ಯಾಂಡ್ ಆಗಲಿ ಅಂತ ಅನ್ಕೊಂಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಹೋಗ್ಬಿಟ್ಟು ಅಲ್ಲಿ ತಲುಪುತ್ತೆ ಅಂತ ಯಾಕೆ ಇಸ್ರೋ ಸ್ಟೋರಿನ ನಾನು ತಗೊಂಡೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಸುಮಾರು ವಿಷಯಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀವಲ್ವಾ ನಮ್ಮ ಹತ್ರ ಆ ರೀತಿ ಇಲ್ಲ ನಮ್ಮ ಹತ್ರ ಈ ಕೊರತೆ ಇದೆ ನಮ್ಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಇಸ್ರೋದು ಸ್ವಲ್ಪ ಇತಿಹಾಸನ ನೋಡ್ತಾ ಬನ್ನಿ ಸೈಕಲ್ ಅಲ್ಲಿ ತಗೊಂಡ್ಬರ್ತಾ ಆ ಸ್ಥಿತಿಯಿಂದ ಹಿಡಿದು ಹಿಡಿದು ಈಗ ಸೈಕಲ್ ಅಲ್ಲಿ ಒಂದು ತಗೊಂಡ್ಬರ್ಬೇಕಾಗಿತ್ತು ಟ್ರಾನ್ಸ್ಪೋರ್ಟೇಷನ್ಗೂ ಕೂಡ ನಮಗೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಅಲ್ಲಿಂದ ಹಿಡಿದು ಈಗ ಬೇರೆ ಬೇರೆ ದೇಶಗಳ ಸ್ಯಾಟ್ಲೈಟ್ಗಳು ಬಂದು ನೂರ ನಾಲ್ಕು ಸ್ಯಾಟ್ಲೈಟ್ಗಳನ್ನು ಒಂದೇ ಸಲ ಲಾಂಚ್ ಮಾಡೋ ಮಟ್ಟಿಗೆ ನಾವು ಬೆಳೆದಿದ್ದೀವಿ ಇದು ಇನ್ನೂ ಒಂದು ಇದರಿಂದ ಇನ್ನೂ ಒಂದು ನಮಗೆ ಉಪಯೋಗ ಏನಾಯಿತು ಅಂತಂದರೆ ಬಡ ರಾಷ್ಟ್ರ ಬಡ ರಾಷ್ಟ್ರ ಇದಕ್ಕೆಲ್ಲ ಅಲೋಕೇಟ್ ಎಲ್ಲಿದೆ ಅಲ್ವಾ ನೋಡಿ ಯು ಎಸ್ ರಷ್ಯಾ ಇದರಲ್ಲೆಲ್ಲ ಡಿಫೆನ್ಸ್ಗೆ ಅಂತಲೇ ನಿಮಗೆ ಸಿಕ್ಕಾಪಟ್ಟಿ ಫಂಡಿಂಗನ್ನು ಅಲೋಕೇಟ್ ಮಾಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಅಷ್ಟೊಂದು ವ್ಯವಸ್ಥೆ ಇರಲಿಲ್ಲ ಯಾಕೆಂದರೆ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ರು ಇಲ್ಲಿ ಇದನ್ನು ಸಮಸ್ಯೆಗಳನ್ನು ನಿವಾರಿಸೋದ್ರಲ್ಲೇ ಸಾಕಾಗೋಗಿತ್ತು ಆದರೂ ಕೂಡ ಸಿಕ್ಕಿದಂಥ ಬಜೆಟಲ್ಲಿ ಅತ್ಯಂತ ಒಂದು ಎಫಿಷಿಯೆಂಟ್ ಮಾಡಲ್ನ ಹೇಗೆ ಮಾಡೋದು ಅನ್ನೋದನ್ನ ಇಸ್ರೋ ಸಾಬೀತು ಮಾಡಿ ತೋರಿಸ್ತು ಜಗತ್ತಿಗೆ ಈಗ ನಾಸಾ ನೆಕ್ಸ್ಟು ನಮ್ಮ ಇಸ್ರೋನೇ ನಮ್ಮನ್ನು ಎದುರು ನೋಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಎಷ್ಟೋ ಜನ ಇಸ್ರೋಗೆ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡ್ಕೊಡ್ತಾರಲ್ಲ ಅಂತ ಬರ್ತಾ ಇದ್ದಾರೆ ಇನ್ನು ಎಲ್ಲ ಥರದಲ್ಲೂ ನೀವು ನೋಡ್ಬೋದು ನೋಡಿ ಇಸ್ರೋಗೆ ಸ್ಟಾಕ್ಸ್ ಸಂಬಂಧಪಟ್ಟದ್ದು ಕೆಲವೊಂದು ಇರ್ಬೋದು ಅದನ್ನ ಇನ್ನೊಂದು ದಿನ ಇಟ್ಕೊಳ್ಳೋಣ ಬಟ್ ಇಸ್ರೋ ಅನ್ನೋದು ಯಾವ ರೀತಿ ಬೆಳೀತು ಅನ್ನೋದು ನಮಗೂ ಕೂಡ ನೋಡಿ ಕೆಲವರು ಯಾವ್ದು ವರ್ಗದಲ್ಲಿ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೊತ ಹೋಗಿ ನನಗೆ ಓದೋದಕ್ಕೆ ಯಾವ ಪ್ರಾಬ್ಲಮ್ ಇದೆ ಅಥವಾ ನನ್ನ ಕೆಲಸದಲ್ಲಿ ಈ ರೀತಿ ಪ್ರಾಬ್ಲಮ್ ಇದೆ ಅಥವಾ ನಂಗೆ ಟ್ರೇಡ್ ಮಾಡಲಿಕ್ಕೆ ನನ್ನ ಹತ್ರ ದೊಡ್ಡ ಡೆಸ್ಟಾಪ್ ಇಲ್ಲ ನನ್ನ ಹತ್ರ ಸೆಟಪ್ ಇಲ್ಲ ಈ ರೀತಿ ಸಣ್ಣ 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 ಕಾರಣಗಳನ್ನು ಹೇಳ್ತಾ ಕೊರಗೋದಕ್ಕಿಂತ ನಿಮಗೆ ಆ ಒಂದು ಇಚ್ಛೆ ಇತ್ತು ಅಂತಂದರೆ ಆ ಮನೋಬಲ ಇತ್ತು ಅಂತಂದರೆ ಏನನ್ನು ಬೇಕಾದರೂ ಸಾಧ್ಯ ಮಾಡ್ಬೋದು ಅನ್ನೋದಕ್ಕೆ ಇಸ್ರೋ ಒಂದು ದೊಡ್ಡ ಉದಾಹರಣೆ ಆ ಕಾರಣದಿಂದಾಗಿ ಇಸ್ರೋ ಕಂಡ್ರೆ ಭಾರಿ ಒಂದು ಅಭಿಮಾನ ನಮಗೆ ಸೊ ಅದೇ ರೀತಿಯಾಗಿ ನೋಡ್ತಾ ಹೋಗೋಣ ಮುಂಬರುವ ದಿನಗಳಲ್ಲಿ ಸ್ಪೇಸ್ ಟೆಕ್ನಾಲಜಿ ಅನ್ನೋದು ತುಂಬ ಚೆನ್ನಾಗಿ ಒಂದು ಡೆವಲಪ್ ಆಗ್ತಾ ಹೋಗುತ್ತೆ ಅದರಿಂದ ದೊಡ್ಡ ಮಟ್ಟದ ಇನ್ಕಮು ನಮ್ಮ ದೇಶಕ್ಕೆ ಬರ್ಬೋದು ಹಾಗಾಗಿ ಯಾರಾದರೂ ಇದಕ್ಕೆಲ್ಲ ಏನಕ್ಕೆ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ ಆ ರೀತಿ ಏನಾದ್ರು ಯಾರು ಚರ್ಚೆ ಮಾಡ್ತಿದ್ರು ಅಂದರೆ ದಯವಿಟ್ಟು ಅವರಿಗೆ ಹೋಗ್ಬಿಟ್ಟು ಹೇಳಿ ನಿಮ್ಮ ವೆದರ್ ಫೋರ್ಕಾಸ್ಟಿಂಗ್ ಆಗಿರ್ಬೋದು ಅಗ್ರಿಕಲ್ಚರಲ್ ಆಗಿರ್ಬೋದು ಮೊಬೈಲು ಇಂಟರ್ನೆಟ್ಟು ಪ್ರತಿಯೊಂದು ನಿರ್ಧಾರ ಆಗುವಂಥದ್ದು ನಿಮ್ಮ ಸ್ಪೇಸ್ ಟೆಕ್ನಾಲಜಿ ಮೇಲೆ ಮ್ಯಾಪ್ಸು ಎಷ್ಟು ನೀವು ಲೆಕ್ಕ ಹಾಕೋತಾ ಅದನ್ನು ಅದನ್ನ ಬಿಟ್ಟು ನೀವು ಇರೋಕ್ಕೆ ಸಾಧ್ಯನೇ ಇಲ್ಲ ಸೊ ಅವ್ರು ಏನೇ ಮಾಡ್ತಾ ಇದ್ರು ಒಂದು ಸರ್ವಿಸ್ ಆಗಿ ಇದೆ ಇಸ್ರೋ ಕಮರ್ಷಿಯಲ್ ಅಂತ ಮಾಡೋದಾಗಿದ್ರೆ ಅವರು ಯಾವಾಗಲೂ ಎಲ್ಲೋ ಇರ್ಬೋದಾಗಿತ್ತು ಸೊ ಅಷ್ಟು ಮಟ್ಟಿನ ಟೆಕ್ನಾಲಜಿ ಅಷ್ಟು ಮಟ್ಟಿನ ಪವರು ಇಸ್ರೋಗಿದೆ ಹಾಗಾಗಿ ಇಸ್ರೋಗೆ ನಾವು ಯಾವಾಗ ಒಂದು ಆಭಾರಿ ಆಗಿರಬೇಕು ಅದನ್ನು ಹೇಳೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈಗ ಕ್ವಿಕ್ ಆಗಿ ನಾವು ಒಂದಿಷ್ಟು ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ನಾವು ನೋಡ್ತಾ ಇರೋಂಥ ಸ್ಟಾಕು ಟಿ ಸಿ ಎಸ್ ಸೊ ಟಿ ಸಿ ಅಲ್ಲಿ ಎಂತಹ ಒಂದು ಪಾಸಿಟಿವ್ ಮೂಮೆಂಟ್ ಇವತ್ತು ಫೈವ್ ಪರ್ಸೆಂಟ್ ಟಾಪ್ ಗೇನರ್ ಆಗಿದೆ ನೋಡಿ ಈ ಕ್ಯಾಂಡ್ಲ್ ಸೈಜ್ ನೋಡಿ ಸ್ವಲ್ಪ ಈ ಥರ ಕ್ಯಾಂಡಲ್ ಬರಲೇ ಯಾವ ಕಾಲ ಆಗಿತ್ತು ಅಂತ ಬನ್ನಿ ಕೋವಿಡ್ ಟೈಮಲ್ಲೂ ಬಂದಿರಲಿಲ್ಲ ಈ ರೀತಿ ಕ್ಯಾಂಡಲ್ ಅಂತ ಒಂದು ಅದ್ಭುತವಾದ ಕ್ಯಾಂಡಲ್ ಮಾಡಿದೆ ಸೊ ವೀಕ್ಲಿ ಕ್ಯಾಂಡ್ ಅಲ್ಲಿ ಅಥವಾ ನೀವು ಮಂತ್ಲಿ ಕ್ಯಾಂಡ್ ಅಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಈ ವೀಕ್ ತುಂಬಾ ಇಂಪಾರ್ಟೆಂಟ್ ಆದಂಥ ಕ್ಲೋಸಿಂಗ್ ಆಗಿದೆ ಇಷ್ಟು ದೊಡ್ಡ ಕ್ಲೋಸಿಂಗ್ ಬಹುಶಃ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ ಟಿ ಸಿ ಎಸ್ ಅಗಿದಂಥದ್ದು ರಿ ಪಾಸಿಟಿವ್ ನಾಲ್ಕು ಸಾವಿರ ಲೆವೆಲ್ ಏನೊಂದು ಆಲ್ ಟೈಮ್ ಹೈ ಮಾಡಿತ್ತು ಅದನ್ನು ನಾವು ಎರಡು ಸಾವಿರದ ಇಪ್ಪತ್ತೆರಡು ಜನವರಿಲಿ ಮಾಡಿದ್ದು ಸಾರಿ ಒಂದೂವರೆ ವರ್ಷಗಳ ಕಾಲ ಒಂದು ವನವಾಸನ ಅನುಭವಿಸ್ಬಿಟ್ಟಿದೆ ಈ ಸ್ಟಾಕು ನನಗೆ ಐ ಟಿ ಸೆಕ್ಟರ್ ತುಂಬ ಫೇವ್ರೆಟ್ ಸ್ಟಾಕು ಟಿ ಸಿ ಎಸ್ ಮತ್ತು ಇನ್ಫೋಸಿಸ್ ಮಾರ್ಕೆಟ್ ಲೀಡರ್ಸ್ ಅವ್ರ ಜೊತೆ ಇರೋದು ನೀವು ತುಂಬ ಒಳ್ಳೆಯದು ಈ ಟ್ರೆಂಡ್ ಲೈನ್ ರೀತಿ ಸಪೋರ್ಟ್ ಮಾಡ್ಕೊಂತಾನೆ ಬಂದಿದೆ ಈಗ ನೋಡಿ ಇಲ್ಲಿ ಒಂದು ಮೂರು ಸಾವಿರದ ನಾನೂರು ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ರೆಸಿಸ್ಟೆನ್ಸ್ ಅಂತ ಹೇಳಿದೆ ಅದನ್ನ ಹೊಡೆದಾಕೊಂಡು ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದ್ವಿ ಸೊ ಇದೇ ರೀತಿ ಹೋಗ್ತಾ ಇರೋದ್ರಿಂದ ಈ ಲೆವೆಲ್ ಇವಾಗ ನೆಕ್ಸ್ಟ್ ಮೂರು ಸಾವಿರದ ಎಂಟುನೂರಕ್ಕೆ ಬಂದು ಟೆಸ್ಟ್ ಆಗುವಂತ ಸಾಧ್ಯತೆ ಇದೆ ಮುಂಬರುವ ದಿನಗಳಲ್ಲಿ ಸೊ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ ಬಟ್ ಈ ಇನ್ವೆಸ್ಟ್ ಮಾಡಬೇಕಾ ಅಂದರೆ ಸ್ವಲ್ಪ ಹೋಲ್ಡೆಲ್ಲ ಇರಿ ಅಂತ ಹೇಳ್ತೀನಿ ಆಲ್ರೆಡಿ ನೀವು ಮೂರು ಸಾವಿರ ಮೂ ಎರಡು ಸಾವಿರದ ಒಂಬೈನೂರು ಈ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿದವರು ನೀವು ಹೋಲ್ಡ್ ಮಾಡಿರ್ಬೋದು ನಾನು ಅದೇ ರೀತಿಯಾಗಿ ಹೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಬಟ್ ಫ್ರೆಶ್ ಇನ್ವೆಸ್ಟ್ಮೆಂಟಿಗೆ ಸ್ವಲ್ಪ ವೆಯ್ಟ್ ಮಾಡೋಣ ಇನ್ನೊಂದು ಈ ಒಂದು ಸ್ವಿಂಗನ್ನು ಬಿಟ್ ಆಗೋ ತನಕ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ ಅಲ್ಲಿ ತನಕ ಅರ್ಜೆಂಟ್ ಮಾಡೋಕ್ಕೆ ಹೋಗೋದು ಬೇಡ ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಎಲ್ ಎನ್ ಟಿ ಮೈಟ್ರಿ ಸೊ ಹೊಸ ಸೇರ್ಪಡೆ ಆಗಿರುವಂಥದ್ದು ನಿಫ್ಟಿ ಫಿಫ್ಟಿಗೆ ಇದರಲ್ಲಿ ನೀವು ನೋಡ್ತಾ ಬರೋದಾದ್ರೆ ಈ ಲೆವೆಲ್ ಕಂಟಿನ್ಯೂಸ್ ಆಗಿ ಒಂದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇದೆ ಸೊ ಇವತ್ತು ಒಂದು ಹ್ಯಾಮರ್ನ ಮಾಡಿದೆ ಆದರೆ ಇದು ಕೃಷಿಯಲ್ ಲೆವೆಲಲ್ಲಿ ಬಂದಿರೋಂಥ ಹ್ಯಾಮರ್ ಅಲ್ಲ ಹ್ಯಾಮರ್ ಅಂದಾಗ ಒಂದು ನೆನಪಾಯ್ತು ಇವತ್ತು ತೋರಿಸ್ಬಿಡ್ತೀನಿ ಸಾರಿ ಮತ್ತೆ ನಾನು ಸ್ಟಾಕ್ಸ್ ಬಿಟ್ಬಿಟ್ಟು ಟ್ರೇಡಿಂಗಿಗೆ ಹೋಗ್ತಾ ಇದ್ದೀನಿ ಅದರ ಇದು ವೆರಿ ಇಂಪಾರ್ಟೆಂಟ್ ಅಂತ ನನಗನಿಸ್ತು ಸೊ ಹ್ಯಾಮರ್ ಅನ್ನೋದು ಯಾವ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಎಕ್ಸಿಟ್ ಅಂತ ಅಂದರೆ ಕೆಲವರಿಗೆ ಬೇಜಾರಾಯಿತು ಅಲ್ಲಿ ಎಕ್ಸಿಟ್ ಅಂತ ಹೇಳ್ಬಿಟ್ರಲ್ಲ ಅಂತ ನೋಡಿ ಇಲ್ಲಿ ಒಂದು ಹ್ಯಾಮರ್ ಬರ್ತಾ ಇದೆ ಸೊ ಈ ಜೋನಲ್ಲಿ ಒಂದು ಹ್ಯಾಮರ್ ಬರ್ತಾ ಇದೆ ಇಲ್ಲಿ ಸಣ್ಣದಾಗಿ ಇದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೋಡಿದ್ರು ನಿಮ್ಗೆ ಕಾಣಿಸ್ತಾ ಇತ್ತು ಸೊ ಇದು ಹಿಂದಿನ ದಿನದ ಕ್ಲೋಸಿಂಗ್ ಲೆವೆಲ್ ಇಲ್ಲಿ ಒಂದು ನೀವು ತಗೊಂಡ್ರೆ ನೋಡಿ ಒಂದು ಅಲರ್ಟ್ ಝೋನ್ ಅದು ಅಲ್ಲಿಂದ ನೀವು ರಿವರ್ಸ್ ಟ್ರೇಡ್ ಮಾಡಬೇಕಾ ನಾನು ಖಂಡಿತ ಹೇಳ್ತಾ ಇಲ್ಲ ರಿವರ್ಸ್ ಟ್ರೇಡ್ ಮಾಡೋಕೆ ಹೇಳ್ತೀನಿ ನಾನು ಹಳೆ ಸ್ವಿಂಗ್ನ ಬೀಟ್ ಆಗ ತನಕ ವೈಟ್ ಮಾಡಿ ಅಲ್ಲಿ ತನಕ ತಗೋಬೇಡಿ ಅಂತ ಬಟ್ ಒಂದು ಅಲರ್ಟ್ ಝೋನ್ ಅದು ನಿಮಗೆ ಸೆಲ್ಲಿಂಗ್ ಬಂದು ಕೆಳಗಡೆ ಬಂತು ದಟ್ಸ್ ಓಕೆ ಬಟ್ ನೀವು ಫಿಫ್ಟೀನ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸಲ್ಲಿ ಎಲ್ಲಿ ನೋಡೋದಾದ್ರೂ ಹ್ಯಾಮರ್ ಬಂದು ಕಡೆ ಎಲ್ಲ ನೀವು ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಅಲರ್ಟ್ ಆಗಿದ್ದರೆ ನಿಮಗೆ ಖಂಡಿತವಾಗ್ಲೂ ಒಂದು ಸೇವರ್ ಇರ್ತಿತ್ತು ನೀವು ಫೈವ್ ಮಿನಿಟ್ಸ್ ಅಲ್ಲಿ ನೋಡೋದಾದ್ರೂ ಹ್ಯಾಮರ್ ನೋಡಿ ಇಲ್ಲಿ ಲಾಸ್ಟಿಗೆ ಒಂದು ದೊಡ್ಡ ಮೂಮೆಂಟ್ ಕೊಟ್ಟಿರೋದು ಕೂಡ ಹ್ಯಾಮರ್ ಮಾಡೇ ಕೊಟ್ಟಿದೆ ಯಾವಾಗ ನಲ್ತ್ನಾಲ್ಕು ಸಾವಿರದ ಐನೂರ ಐವತ್ತು ಹಿಂದೆ ಒಂದು ತೋರಿಸಿದ್ನಲ್ಲ ಅಲ್ಲಿ ಬಂದು ಟಚ್ ಆಗಿದ್ದಂತೆ ನೋಡಿ ಇಲ್ಲಿ ನಲ್ವತ್ತ್ ಸಾವಿರದ ಐನೂರಲ್ಲಿ ಹ್ಯಾಮರ್ ಕೊಡ್ತು ಅದು ಹೆಂಗೋ ನ್ಯೂಸ್ ಬಂದುಬಿಟ್ಟು ಹೋಯ್ತು ಆ ರೀತಿ ಆಯಿತು ಅಂತೆಲ್ಲ ಅನ್ಸ್ಬಹುದು ಬಟ್ ಪ್ಯಾಟರ್ನ್ಗಳು ಕಾಣಿಸ್ತಾ ಇದೆ ಇಲ್ಲಿ ಪ್ಯಾಟರ್ನ್ಗಳು ಆಗ್ತಾನೇ ಇದೆ ಸೊ ಇವತ್ತು ಇತ್ತೀಚೆಗಷ್ಟೇ ನಿತಿನ್ ಕಾಮತ್ ಅವರು ಟೆಕ್ನಿಕಲ್ ಅಲಾಲಿಸ್ ವರ್ಕ್ ಆಗುತ್ತಾ ಅಂತ ಒಂದು ಅನ್ನು ಶೇರ್ ಮಾಡಿದ್ರು ನೋಡಿ ವಿಡಿಯೋ ಮಾಡಲಿಕ್ಕೆ ಸುಮಾರು ವಿಷಯಗಳಿದೆ ನಾನು ಪ್ರಯತ್ನ ಪಡ್ತೀನಿ ನಮ್ಮ ಕೈಲಿ ಏನೇನಾಗುತ್ತೋ ಅಂತ ಸರಿ ಈಗ ಈ ವಿಡಿಯೋ ಹಿಂದಿಗೆ ನಾನು ಒಂದು ಅನೌನ್ಸ್ಮೆಂಟ್ ಕೂಡ ಮಾಡೋದಿದ್ದೀನಿ ಸೊ ಇಂಟ್ರೆಸ್ಟ್ ಇರೋರು ಕೊನೆ ತನಕ ಸ್ಟೇ ಮಾಡಿ ಸುಮಾರು ವಿಷಯಗಳು ಬರೆದಿದೆ ಸೊ ಈ ಲೆವೆಲಲ್ಲಿ ಹ್ಯಾಮರ್ ಬಂದಿದೆ ಹ್ಯಾಮರ್ ಬಂದ ನಿಮಗೆ ಅದ್ಭುತವಾದ ಮೇಲ್ಗಡೆ ಮೂಮೆಂಟ್ ಕೊಟ್ಟಿದೆ ಸೊ ಇಲ್ಲ ನೀವು ತಗೋಬೇಕು ಹ್ಯಾಮರ್ ಬಂತು ಅಂತಂದ್ರೆ ಇಲ್ಲ ಖಂಡಿತ ನೀವು ಪಿ ಪೊಸಿಷನ್ ಇದ್ರೆ ಇಲ್ಲಿ ಎಕ್ಸಿಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಇದು ಅಲರ್ಟ್ ನೋಡಿ ಟೈಮ್ ಕೊಡುತ್ತೆ ಮಾರ್ಕೆಟು ನೀವಲ್ಲಿ ಎಕ್ಸಿಟ್ ಮಾಡ್ಕೊಂಡಿಲ್ಲ ಅಂದರೆ ಆಮೇಲೆ ನಿಮಗೆ ಕೈ ಸಿಗಲ್ಲ ಸೊ ಹೊಸದಾಗಿ ಸೀ ತೊಗೊಂಡವರಿಗೆ ನೋಡಿ ಇಲ್ಲಿ ನಾನು ನಲವತ್ತ್ ನಾಲ್ಕು ಸಾವಿರದ ಎಂಟುನೂರು ಎಕ್ಸ್ಪೆಕ್ಟ್ ಮಾಡಬಹುದು ಈ ಕ್ಯಾಂಡಲ್ ಬಂದಾಗ ಯಾಕಂದ್ರೆ ಇದು ಕಂಟಿನ್ಯೂಸ್ ಆಗಿ ರಿಸ್ಟೆನ್ಸ್ ಆಗ್ತಾ ಇದೆ ಅಂದ್ರೆ ಸಪೋರ್ಟ್ ಇದ್ದಿದ್ದು ಇವಾಗ ರೆಸಿಸ್ಟೆನ್ಸ್ ಆಗ್ತಾ ಇದೆ ಇದರಲ್ಲಿ ಮೇಲ್ಗಡೆ ಹೋಗುತ್ತಿದ್ದಾಗ ಅಲ್ಲಿಂದ ಮೇಲ್ಗಡೆ ಹೋದ್ಮೇಲೆ ನಿಮ್ಗೆ ಸಿಕ್ಕಿದ ಮೇಲೆ ನೀವು ಟ್ರೇಡ್ ಮಾಡಿದ್ರು ತನಕ ನೀವು ಆರಾಮ ಟ್ರೇಡ್ ಮಾಡಬಹುದು ಇಫ್ಯಾಕ್ಟ್ ಒಂಬೈನೂರು ಲೆವೆಲ್ ತನಕ ಬಂತು ಇವತ್ತು ಸೊ ಈ ಥರ ನೀವು ಸ್ವಲ್ಪ ಟ್ರೆಂಡನ್ನು ನೋಡ್ಕೊಂಡು ಯಾವ ರೀತಿ ಅಂತ ಐಡೆಂಟಿಫೈ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಹ್ಯಾಮರ್ಗಳು ನೋಡಿ ಇಲ್ಲಿ ಹ್ಯಾಮರ್ ಬಂದಿದೆ ಇಲ್ಲಿ ಹ್ಯಾಮರ್ ಬಂದ ಮೇಲೆ ನಿಮ್ಗೆ ಒಂದು ಮೇಲ್ಗಡೆ ಪಾಸಿಟಿವ್ ಹ್ಯಾಮ್ ಕೊಟ್ಟಿದೆ ಇಲ್ಲಿ ಹ್ಯಾಮರ್ ಬಂದಿದೆ ಇಲ್ಲಿ ಬಂದು ಒಂದು ಲೋ ಮಾಡಿ ಮತ್ತೆ ನಿಮಗೆ ಮೇಲ್ಗಡೆ ಹೋಯ್ತಲ್ವ ಅದು ಸೊ ಈ ರೀತಿಯಾಗಿ ಸೊ ಹ್ಯಾಮರ್ಗಳನ್ನು ನೀವು ರೆಸ್ಪೆಕ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಒಂದು ಒಂದು ದೊಡ್ಡ ಫಾಲ್ ಆಗಿ ಒಂದು ಕ್ರೂಷಿಯಲ್ ಲೆವೆಲ್ ಹತ್ರ ಈ ರೀತಿ ಟ್ರೆಂಡ್ ಲೈನ್ ಹತ್ತಿರ ಒಂದು ಕ್ರೂಷಿಯಲ್ ಹಿಂದುಗಡೆ ಇರುವಂಥ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಲೆವೆಲ್ ಹತ್ರ ಇಲ್ಲಿ ಬಂದರೆ ಹ್ಯಾಮರು ನಾನು ತುಂಬ ಅದಕ್ಕೆ ಬೆಲೆ ಕೊಡ್ತೀನಿ ಇವತ್ತು ಒಂದು ಎಕ್ಸಿಟ್ ಮಾಡಿದ್ದು ಕೂಡ ನಾವು ಹ್ಯಾಮರ್ ಮೇಲೇ ಟ್ರೇಡ್ನ ಸೊ ಅದೆಲ್ಲ ನಿಮಗೆ ಗೊತ್ತಾಗ್ತಾಯಿದೆ ಅಂತ ಅನಿಸುತ್ತೆ ಸೊ ಸ್ಟಾಕ್ ಸ್ಟಾಕಲ್ಲಿ ಖಂಡಿತವಾಗ್ಲೂ ಲರ್ನಿಂಗ್ ಇರುತ್ತೆ ನನಗೇನೇನು ಮಾಹಿತಿ ಇದೆಯೋ ನನ್ನ ಬೇರೆ ಬೇರೆ ಥರದಲ್ಲಿ ನಿಮಗೆ ಶೇರ್ ಹೋಗ್ತೀನಿ ಸೊ ನೀವು ಅದನ್ನ ಗಮನ ಇಟ್ಟು ಕೇಳ್ತಾ ಹೋಗಬೇಕು ಅಷ್ಟೇ ಸೊ ಎಲ್ ಎಂಟಿ ಮೈಂಟ್ರಿ ಬಗ್ಗೆ ಮಾತಾಡಿದ್ದೀವಿ ನೋಡ್ತಾ ಹೋಗೋಣ ಬ್ರೇಕ್ ಲೆವೆಲ್ಗಳಿಗೆ ಮುಂಬರುವ ದಿನಗಳಲ್ಲಿ ಹೋಗಬಹುದು ಮೈಂಟ್ರಿ ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋ ಸ್ಟಾಕ್ ಅಸಾಹೆ ಇಂಡಿಯಾ ಗ್ಲಾಸ್ ಅಂತ ಒಬ್ಬ ಕಮೆಂಟ್ ಮಾಡಿ ಕೇಳಿದ್ರು ಈ ಥರ ಸ್ಟಾಕ್ ನೀವು ಕೇಳ್ತಿರಲ್ಲ ಇದು ಯಾವ ಮೂಲಕ ನಿಮಗೆ ಇದು ಗೊತ್ತಾಯಿತು ಅಂತ ಹೇಳಿ ನೀವೇ ಸರ್ಚ್ ಮಾಡಿ ನೋಡಿದ್ರ ಅಥವಾ ನೀವು ಹೋಲ್ಡಿಂಗ್ ಅನ್ನು ಅಥವಾ ಯಾರು ರೆಕಮೆಂಡೇಶನ್ ಕೊಟ್ಟರು ಅಂತ ಈ ಸ್ಟಾಕಿಗೆ ಬಂದ್ರ ಅಂತ ನನಗೆ ಇನ್ನೇನು ಯಾರು ಕೇಳ್ತಿರಲ್ಲ ಅಂದ್ರೆ ನಿಫ್ಟಿ ಫಿಫ್ಟಿ ಅಥವಾ ಬ್ಲೂ ಚಿಪ್ ಹಂಡ್ರೆಡ್ ಕಂಪನಿ ಬಿಟ್ಟು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪ್ನಿಗಳನ್ನ ಕೇಳ್ತಿರಲ್ಲ ಕ್ವಶನ್ಸ್ ಅವಾಗ ಅದನ್ನೊಂದು ಸ್ವಲ್ಪ ನನಗೆ ಹೇಳಿ ಯಾವ ರೀತಿ ನೀವು ಸ್ಟಾಕ್ ಬಗ್ಗೆ ತಿಳ್ಕೊಂಡ್ರಿ ಅಂತ ಸೊ ಇದರಲ್ಲಿ ನೋಡಿ ನೋಡ್ತಾ ಬರೋದಾದ್ರೆ ಒಳ್ಳೆ ಸ್ಟಾಕ್ ಇದೆ ಫಂಡಮೆಂಟಲ್ಲಿ ನಾನು ನೋಡೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಇನ್ಫ್ಯಾಕ್ಟ್ ಡಿ ಐ ಎಫ್ ಐ ಇಬ್ಬರು ಕೂಡ ಹೋಲ್ಡಿಂಗ್ನ ಜಾಸ್ತಿ ಮಾಡ್ಕೊತಾ ಇದ್ದಾರೆ ಆದರೆ ಈಗ ಇನ್ವೆಸ್ಟ್ ಮಾಡೋ ಲೆವೆಲ್ಲ ಅಂದರೆ ನನಗೆ ಯಾಕೋ ಇಲ್ಲ ಅಂತ ಅನಿಸ್ತಾಯಿದೆ ನೋಡಿ ನಾನೂರ ಮೂವತ್ತೊಂಬತ್ತೊಂದು ವೆರಿ ಇಂಪಾರ್ಟೆಂಟ್ ಸಪೋರ್ಟು ಪ್ರತಿ ಹಂತದಲ್ಲೂ ಅದು ಬಂದು ಸಪೋರ್ಟ್ ಆಗಿ ಮೇಲ್ಗಡೆ ಹೋಗ್ತಾನೆ ಇದೆ ಆದರೆ ಇಲ್ಲೊಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗೋ ಥರ ನಾವು ಕಾಣಿಸ್ತಾ ಇದೆ ಸೊ ಹೋಗಲ್ಲ ಅಂತ ಹೇಳ್ತಾ ಇಲ್ಲ ಮೇಲ್ಗಡೆ ಆರ್ನೂರು ಲೆವೆಲ್ ತನಕ ಹೋಗಬಹುದು ಇದು ಹೋಗಿ ಅಲ್ಲಿಂದ ನಮಗೆ ಮತ್ತೆ ಫಾಲ್ ಬರ್ಬೋದು ಸೊ ಲಾಂಗ್ ಟರ್ಮಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಬೇಕು ನೋಡ್ತಾ ಇದ್ದಾರೆ ಅಂದರೆ ನಾನೂರು ನಲವತ್ತು ಲೆವೆಲ್ ತನಕ ದಯವಿಟ್ಟು ವೇಟ್ ಮಾಡಿ ನಾನೂರಿಂದ ನಾನ್ನೂರು ನಲವತ್ತು ಲೆವೆಲಲ್ಲಿ ಖಂಡಿತ ಈ ಸ್ಟಾಕ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡುವುದು ವಾಲ್ಯೂಮ್ಗಳು ಜಾಸ್ತಿ ಆಗಿದೆ ಅದಕ್ಕೆ ನಿಮಗೆ ಬೆಲೆಗಳು ಮೇಲ್ಗಡೆ ಹೋಗೋದಕ್ಕೆ ಕಾಣಿಸ್ತಾ ಇದೆ ಸೂಪರ್ ಆಗಿ ಒಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ತಾ ಬಂದಿತ್ತು ಸೊ ಇಲ್ಲ ನಾನು ಶಾರ್ಟ್ ಟರ್ಮಲ್ಲಿ ಏನೋ ಟ್ರೇಡ್ ಮಾಡ್ತಾ ಇದೀನಿ ಅಥವಾ ಶಾರ್ಟ್ ಟರ್ಮ್ ನಿಮಗೆ ಗೆ ಅಂತ ನೋಡ್ತಾ ಇದೀರಾ ಅಂತಂದ್ರೆ ಡೈಲಿ ಕ್ಯಾಂಡಲ್ ಹೋಗ್ಬಿಟ್ಟು ನೋಡೋದಾದ್ರೆ ಈ ಸ್ಟಾಕ್ ಅಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನ ಮಾಡಿತ್ತು ಈ ಝೋನ್ ಅಲ್ಲಿ ಈ ಬಸ್ ಸ್ಟ್ಯಾಂಡ್ ಝೋನ್ ಹತ್ರನೇ ಇದೆ ಇಲ್ಲಿ ಒಂದು ಕಚ್ಕೊಂಡಿದೆ ಐನೂರ ಐವತ್ತು ಲೆವೆಲ್ ಕ್ರಾಸ್ ಆಯಿತು ಅಂದ್ರೆ ಮುಂಬರ ದಿನಗಳಲ್ಲಿ ಐನೂರು ಎಪ್ಪತ್ತೈದು ಆರುನೂರು ಲೆವೆಲ್ಗಳಿಗೆ ಬರಬಹುದು ಬಟ್ ಇಲ್ಲಿ ನೋಡೋದಾದ್ರೆ ಹಿಸ್ಟಾರಿಕಲಿ ಕೂಡ ಇದು ಬಸ್ ಸ್ಟ್ಯಾಂಡ್ ಆಗಿರುವಂತಹ ಝೋನು ಸೊ ಫಸ್ಟ್ ಆಫ್ ಆಲ್ ಐವರ ಐವತ್ತು ಈ ಲೆವೆಲ್ ನ ಕ್ರಾಸ್ ಮಾಡೋದೇ ಕಷ್ಟ ಇದೆ ಸೊ ಏನಾರು ಕ್ರಾಸ್ ಮೇಲೆ ಹೋಯ್ತು ಅಂದ್ರೆ ಐನೂರ ಎಪ್ಪತ್ತೈದು ಲೆವೆಲ್ ನೋಡ್ಬೋದು ಆರುನೂರು ಲೆವೆಲ್ಗೆ ಹೋಗಿ ಮತ್ತೆ ಒಂದು ಹೆಡ್ ಅಂಡ್ ಶೋಲ್ಡರ್ ಮಾಡಿ ಕೆಳಗಡೆ ಬರೋ ಸಾಧ್ಯತೆನೂ ಇರುತ್ತೆ ಹಾಗಾಗಿ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡಲಿಕ್ಕೆ ಈಗ ಆಪರ್ಚುನಿಟಿ ಇಲ್ಲ ಬಟ್ ಏನಾದ್ರೂ ಟ್ರೇಡ್ ಆಪರ್ಚುನಿಟಿ ನೋಡ್ತಾ ಇದ್ದಾರೆ ಅಂದ್ರೆ ಈ ಬಸ್ ನ ರೆಫರೆನ್ಸ್ ಇಟ್ಕೊಂಡು ಮೇಲ್ಗಡೆ ಕೆಳಗಡೆ ಸ್ಟಾಪ್ ಸ್ಟಾಪ್ತಾರೆ ನೀವು ಯಾವ ಕಡೆ ನೋಡ್ತಾ ಇದ್ರೆ ಆ ಕಡೆ ಆ ಕಡೆ ಹೋದಾಗ ನೀವು ಟ್ರೇಡ್ ಮಾಡ್ತಾ ಹೋಗಬಹುದು ಸೊ ಇದಿಷ್ಟು ನಾನು ಅಂತ ಕೆಲವೊಂದು ಸ್ಟಾಕ್ಗಳು ಸೊ ಇವತ್ತು ಏನು ಅನೌನ್ಸ್ಮೆಂಟ್ ಅಂತ ಹೇಳಿದ್ನಲ್ಲ ಏನೂ ಇಲ್ಲ ಸೊ ಐ ಟಿ ಆರ್ ಬಗ್ಗೆ ಕೇಳಿದ್ದೆ ಗ್ರೂಪ್ ಅಲ್ಲಿ ಒಂದು ಎನ್ರೋಲ್ ಗ್ರೂಪಲ್ಲೂ ಕೇಳಿದ್ದೆ ಜೊತೆಗೆ ನಮ್ಮ ಎಲ್ಲ ಗ್ರೂಪ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲೂ ಕೇಳಿದ್ದೆ ಅಫಿಷಿಯಲ್ ಗ್ರೂಪಲ್ಲೂ ಕೇಳಿದ್ದೆ ನಿಮಗೆ ಒಂದು ಸುದ್ದಿ ನಿಮಗೆ ಒಂದು ಸುದೀರ್ಘವಾದ ವೀಡಿಯೋ ಬೇಕಾ ಅಥವಾ ನಿಮಗೆ ಮಲ್ಟಿಪಲ್ ಆಗಿ ಶಾರ್ಟ್ಸ್ ಮಾಡ್ತೀನೋ ಅಥವಾ ಯಾವ ರೀತಿ ಅಂತ ನಾನು ಯೋಚನೆ ಮಾಡಿಲ್ಲ ಆ ಥರ ಬೇಕಾ ಅಂತ ಸುಮಾರು ಜನ ನನಗೂ ಕೂಡ ಅದೇ ಈಜಿ ಅಂತ ಅನಿಸುತ್ತೆ ಯಾಕಂದರೆ ಈಸಿಯಾಗಿ ಒಂದು ಟಾಪಿಕ್ನ ಪಿಕ್ ಮಾಡಿಬಿಟ್ಟು ನಾನು ವೀಡಿಯೋ ಮಾಡ್ಬಿಡ್ಬೋದು ಸುಮಾರು ಜನ ಎರಡನದಕ್ಕೆ ನೀವು ಓಟ್ ಮಾಡಿದ್ರೆ ಸೊ ಇವತ್ತಿಂದನ ಅಥವಾ ನಾಳೆಯಿಂದನ ಯಾವಾಗಿಂದ ಸಾಧ್ಯ ಆಗುತ್ತೋ ಆವಾಗಿಂದ ನಾನು ಇನ್ನೊಂದು ಹದಿನೈದು ದಿನ ಇದೆ ಅಲ್ವಾ ಫೈಲಿಂಗ್ ಮಾಡೋದಕ್ಕೆ ದಿನ ಒಂದೊಂದು ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಅದನ್ನು ನೀವು ಚೆಕ್ಔಟ್ ಮಾಡೋದಕ್ಕೆ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡ್ತೀನಿ ಜೊತೆಗೆ ಅಮೆಝಾನ್ ಸೇಲ್ ಬಂದಿದೆ ಅಲ್ವಾ ಯಾರಿಗಾದರೂ ಏನಾದರೂ ಟ್ರೇಡಿಂಗ್ ಎಕ್ವಿಪ್ಮೆಂಟು ಈ ರೀತಿ ತೊಗೊಳೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ್ಯಾವ ಟೂಲ್ಸ್ನ ಯೂಸ್ ಮಾಡ್ತೀನಿ ಅಂತ ಡಿಸ್ಕ್ರಿಪ್ಷಲ್ಲಿ ನಿಮಗೆ ಪ್ರತಿ ವೀಡಿಯೋದಲ್ಲಿ ಕೊಡ್ತಾನೆ ಇರ್ತೀನಿ ಬಟ್ ಸ್ಪೆಸಿಫಿಕ್ ಇಂಥ ಬಜೆಟ್ಗೆ ಏನಾದರೂ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಎನ್ರಲ್ ಗ್ರೂಪ್ ಬಂದು ಕಮೆಂಟ್ ಮಾಡಬಹುದು ಅಥವಾ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಗ್ರೂಪ್ ಅಥವಾ ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿದ್ರು ಅದು ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನನ್ನ ಏನು ಫೋಕಸ್ ಇದೆ ಅಂತ ನಾನು ಶೇರ್ ಕೂಡ ಮಾಡಿದ್ದೆ ಸೊ ನೆಕ್ಸ್ಟ್ ಸೆನ್ಸೆಕ್ಸ್ ಬಿ ಎಸ್ ಸಿ ಆಪ್ಷನ್ಸ್ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ಸಿ ಪಿ ಆರ್ ಅದ್ರ ಟ್ರೇಡಿಂಗ್ ಇಂಡಿಕೇಟರ್ಸ್ ಬಗ್ಗೆ ಒಂದು ಪೆಂಡಿಂಗ್ ಇದೆ ಅದನ್ನ ನಾವು ಟ್ರೇಡ್ ಟೋಲ್ಸ್ ಅಲ್ಲಿ ಪ್ಲಾನ್ ಮಾಡೋಣ ಪ್ಲೆಡ್ಜ್ ಮಾಡಿ ಆಪ್ಷನ್ ಸೆಲಿಂಗ್ ಮಾಡ್ಬೋದಾ ಅಂತ ಸುಮಾರು ಜನಕ್ಕೆ ಪ್ರಶ್ನೆ ಇದೆ ಸರ್ ಖಂಡಿತವಾಗ್ಲೂ ನೀವು ಸ್ಟಾಕ್ಗಳನ್ನು ಪ್ಲಡ್ ಮಾಡಿಬಿಟ್ಟು ಅಥವಾ ನಿಮ್ಮ ಹತ್ರ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದ್ರೆ ಬಾಂಡ್ಸ್ ಅದನ್ನು ಮಾಡಿಬಿಟ್ಟು ಮಾಡಬಹುದು ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಏಕೆಂದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿರಾ ಅಂತಂದರೆ ನಿಮ್ಮ ಹತ್ರ ಒಂದು ಲಕ್ಷ ಹತ್ತು ಲಕ್ಷ ನೀವು ಒಂದು ಇನ್ವೆಸ್ಟ್ ಮಾಡಿ ಇಟ್ಟಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದನ್ನ ಪ್ಲೇಜ್ ಮಾಡಿ ಅದನ್ನು ನೀವು ಸದುಪಯೋಗ ಪಡಿಸ್ಕೊಬೋದು ಬೇರೆ ಕ್ಯಾಪಿಟಲ್ ತರೋದಕ್ಕಿಂತ ಅದರಲ್ಲೇ ನೀವು ಮಾಡ್ತೋದು ಅಫಕೋರ್ಸ್ ನೀವು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ನೀವು ಒಂದು ಸ್ವಲ್ಪ ಸೇಫ್ಟಿ ಅಮೌಂಟ್ ಅಂತ ಇಡಬೇಕಾಗುತ್ತೆ ಟ್ರೇಡಿಂಗ್ ವಾಲೆಟಲ್ಲಿ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಬಟ್ ಖಂಡಿತವಾಗ್ಲೂ ಪ್ಲಡ್ ಮಾಡ್ಬಿಟ್ಟು ಟ್ರೇಡ್ ಮಾಡ್ಬೋದು ಐ ಟಿ ಆರ್ ತ್ರೀ ಐ ಟಿ ಆರ್ ಟು ನಾನು ಕವರ್ ಮಾಡ್ತೀನಿ ಅಂತ ಹೇಳಿದೆ ಐ ಜಿ ಬಗ್ಗೆ ಆ ಓಲ್ಡ್ ರಿಜಿಮ್ ಇರೋರಿಗೆ ಅದೊಂದು ನೀವು ಚಾರಿಟಿ ಮಾಡಿದ್ರೆ ಡೊನೇಷನ್ ಇದಕ್ಕೆಲ್ಲ ನೋಡಿ ಆ್ಯಕ್ಚುಲಿ ಒಂದು ಟ್ರೇಡಿಂಗ್ ಫಾರ್ ಕಾಸ್ ಅಂತ ಮಾಡೋಣ ಅಂತ ಅಂದ್ಕೊಂಡೆ ನಾನು ಹಿಮಾಚಲ ಪ್ರದೇಶಲೆಲ್ಲ ಸುಮಾರು ಒಂದು ಪ್ರಕೃತಿ ವಿಕೋಪ ಆಗಿದೆ ಆದರೆ ನನಗೆ ಚೀಫ್ ಮಿನಿಸ್ಟರ್ ಡಿಸಾಟರ್ ಫಂಡ್ ಇನ್ನೂ ಓಪನ್ ಮಾಡಿಲ್ಲ ಅವರು ನಾನು ನಿನ್ನೆ ಚೆಕ್ ಮಾಡಿದಾಗ ಮಾಡಿರಲಿಲ್ಲ ಏನಾದರೂ ಮಾಡಿದ್ದಾರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಒಂದು ಟ್ರೇಡನ್ನ ಒಂದೇನೊಂದು ಏನಾದರೂ ಟ್ರೇಡ್ ಮಾಡ್ತೀವಲ್ಲ ನಾವು ಅದನ್ನ ನಾವು ಅವರಿಗೆ ಡೆಡಿಕೇಟ್ ಮಾಡಿ ನಮ್ಮ ಸಮ ಸಣ್ಣ ಅಮೌಂಟ್ ಇರ್ಬೋದು ನಮ್ಮದು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನಾವು ಒಂದು ಡೊನೇಟ್ ಮಾಡೋಣ ಯಾಕೆಂದರೆ ಸಣ್ಣ ಅಮೌಂಟ್ ಅಂತ ನಾವು ಉದಾಸೀನ ಮಾಡಿದ್ರೆ ಹನಿಯೇ ಕುಡಿದ್ರೆ ಹಳ್ಳಲ್ಲವ ಹಾಗಾಗಿ ಏನೋ ಯಾವುದೋ ಒಂದು ಉದ್ದೇಶಕ್ಕೆ ಅದು ಸಾಕಾರ ಆಗ್ಬೋದು ಅಂತ ಅನಿಸುತ್ತೆ ನನಗೆ ನಾನು ಚೆಕ್ ಮಾಡಿದಾಗ ಅದು ಅವೈಲೇಬಲ್ ಆಗಿರಲಿಲ್ಲ ಬಟ್ ಇವಾಗ ಅಸ್ಸಾಮಲ್ಲಿ ಡೆಲ್ಲಿನಲ್ಲಿ ಎಲ್ಲ ಕಡೆನೂ ನಿಮಗೆ ಒಂದು ದೊಡ್ಡದಾಗಿ ಫ್ಲಡ್ ಆಗ್ತಾಯಿದೆ ಅಂತ ಕೇಳ್ಬಿಟ್ಟೆ ಸೊ ನೋಡೋಣ ಎಲ್ಲರೂ ಹುಷಾರಾಗಿರಲಿ ಅಂತ ಕೇಳ್ಕೊಳ್ಳೋಣ ಸೊ ಯಾಕೆಂದರೆ ಹಿಮಾಚಲ ಪ್ರದೇಶದಲ್ಲಿ ನಾನು ಇದ್ದೆ ಈಗ ಒಂದು ಐದಾರು ವರ್ಷದ ಹಿಂದೆ ನಾನು ಒಂದು ವಿಸಿಟ್ ಮಾಡಿದ್ದೆ ಹಿಮಾಚಲ್ ಪ್ರದೇಶಕ್ಕೆ ಸೊ ನಾವು ಹೋದಾಗಲೂ ಕೂಡ ಇನ್ಸಿಡೆಂಟ್ ಆಗ್ಬೋದಿತ್ತಲ್ವಾ ಆ ರೀತಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಸುಮಾರು ಫ್ಯಾಮಿಲಿಗಳು ಕಷ್ಟದಲ್ಲಿರ್ಬೋದು ಸೊ ಅದು ಒಂದು ನಮ್ಮ ಜವಾಬ್ದಾರಿ ಆಗ್ತಾ ಹೋಗುತ್ತೆ ನಮ್ಮ ನಮ್ಮ ದೇಶ ಯಾವುದೇ ಸ್ಟೇಟ್ ಆಗಲಿ ಒಂದು ಈ ರೀತಿ ಪ್ರಕೃತಿ ವಿಕೋಪ ಇದ್ದಾಗ ನಾವು ಸ್ಪಂದಿಸಬೇಕಾಗುತ್ತೆ ಸೊ ನೆಕ್ಸ್ಟು ಇನ್ನೇನು ಹೇಳಬೇಕು ಇದಿಷ್ಟು ನಾನು ಹೇಳಿದ್ದೀನಿ ಸೊ ಮೆಂಬರ್ಶಿಪ್ಪಿಗೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಥರದಲ್ಲಿ ಸೊ ಒಂದು ನಿಮಗೆ ಪೊಸಿಷನಲ್ ಟ್ರೇಡಿಂಗ್ ಐಡಿಯಾದನ್ನ ಹೇಳಿದ್ದೆ ಆಪ್ಷನ್ ಸೆಲ್ಲಿಂಗಿಗೆ ನಾನು ಜೆರೋದಾದಲ್ಲಿ ಸಪ್ರೇಟಾಗಿ ನಾನು ಪ್ಲಾನ್ ಮಾಡೋಣ ಅಂತ ಮಾಡಿದ್ದೀನಿ ಪ್ಲೇಟ್ ಮಾಡೋದ್ರ ಮೂಲಕ ನಮ್ಮ ಆಲ್ಗೋ ಟ್ರೇಡಿಂಗ್ ಬಗ್ಗೆ ನಂದು ನಿಂತೇ ಹೋಗಿದೆ ಅಲ್ವಾ ನಾನು ಹೇಳಿದ್ದೆ ಅದನ್ನು ಮರ್ತೇ ಹೋಗಿದ್ದೀನಿ ಸೊ ಆಲ್ಗೋ ಟ್ರೇಡಿಂಗಲ್ಲಿ ಮುಂದುವರಿತಾ ಹೋಗೋಣ ಸುಮಾರು ವೆಬಿನಾರ್ಗಳು ಕೂಡ ಬರ್ತಾ ಎಫ್ ಐ ಆಗಲಿ ದನ್ ಆಗಲಿ ಅಪ್ ಸ್ಟಾಕ್ಸ್ ಆಗಲಿ ಸೊ ಆ ಥರ ನೀವು ಚೆಕ್ಔಟ್ ಮಾಡ್ತಾ ಹೋಗಬಹುದು ಅವ್ರ ವೆಬಿನಾರ್ಗಳನ್ನು ನೀವು ಫಾಲೋ ಅಪ್ ಮಾಡ್ತಾ ಹೋಗಬಹುದು ಸೊ ಆಲ್ಗೋ ಟ್ರೇಡಿಂಗ್ ಬಗ್ಗೆ ಮುಂದುವರಿಸ್ತಾ ಹೋಗೋಣ ಜೊತೆಗೆ ಒಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಶುರು ಮಾಡಿ ಯಾವ ರೀತಿ ನೀವು ಟ್ರೇಡ್ನ ಸಕ್ಸಸ್ಫುಲ್ ಆಗ್ಬೋದು ಅನ್ನೋದು ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸೊ ನಾನು ಹಿಂದೆ ನನ್ನ ಅಕೌಂಟನ್ನು ಕೂಡ ನಿಮಗೆ ಶೇರ್ ಮಾಡಿದ್ದೆ ಸೊ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಟು ಟ್ವೆಂಟಿ ತ್ರೀನಲ್ಲಿ ಪಿ ಎಂಡ್ ಎಲ್ನ ಸೊ ಎಲ್ಲರೂ ಪಿ ಎಂಡ್ ಎಲ್ ತೋರಿಸೋಕ್ಕೆ ಕಂಫರ್ಟಬಲ್ ಇಲ್ಲದೇ ಇರ್ಬೋದು ಅಫ್ಕೋರ್ಸ್ ನಂದು ಇವಾಗ ಇನ್ವೆಸ್ಟ್ಮೆಂಟ್ ಪಿ ಎಂಡ್ ನಂದು ತೋರ್ಸಕ್ಕೆ ನಾನು ಕೂಡ ಕಂಫರ್ಟಬಲ್ ಆಗಿಲ್ಲ ಬಟ್ ಹೇಳಿದ್ದು ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ನಂದು ತೋರ್ಸೋದಕ್ಕೆ ಅಂತದನ್ನು ನಾನು ತೋರ್ಸೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸ್ಯಾಸ್ ಆನ್ಲೈನಲ್ಲಿ ನಾನು ನೋಡಿ ಟ್ರೇಡಿಂಗ್ನ ಮಾಡಿರಲಿಲ್ಲ ಈ ಫೈನಾನ್ಷಿಯಲ್ ಇಯರಲ್ಲಿ ಬಟ್ ಈ ಸಲ ಮತ್ತೆ ನೋಡೋಣ ಅಂತ ಬಂದೆ ಸೊ ಸ್ಯಾಸ್ ಆನ್ಲೈನಲ್ಲಿ ಮತ್ತೆ ಒಂದು ಏಕೆಂದರೆ ಒಂಬತ್ತು ರೂಪಾಯಿ ನಿಮಗೆ ಸೊ ಕೆಲವರು ಪ್ಲಾಟ್ಫಾರ್ಮ್ಗಳು ವರ್ಕ್ ಆಗ್ತಾ ಇಲ್ಲ ಈ ರೀತಿ ಅಂತಂದಾಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಆ ಪ್ಲಾಟ್ಫಾರ್ಮಾರು ನಮ್ಮ ಏನೋ ಒಂದು ಕೆಪಾಸಿಟಿನ ತರ್ಕೊತಾ ಇದೆಯಾ ಟ್ರಾಫಿಕ್ನ ಯಾವ ರೀತಿ ಚೇಂಜ್ ಮಾಡಿದಾರೆ ಏನಾದ್ರು ಅಪ್ಡೇಟ್ ಮಾಡಿದಾರಾ ಈ ಎಲ್ಲ ಹೇಳೋದಕ್ಕೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ನ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀನಿ ಸೊ ಅಪ್ ಸ್ಟಾಕ್ಸಲ್ಲಿ ಒಂದು ಇಷ್ಟ ನಾನು ಟ್ರೇಡ್ ಮಾಡಿದೆ ಅದರಲ್ಲಿ ಟ್ರೇಡಿಂಗ್ ವ್ಯೂ ಡ್ರ್ಯಾಗನ್ ಡ್ರಾಪ್ ನನಗೆ ಇಷ್ಟ ಆಗ್ತಾ ಹೋಯಿತು ಆದರೆ ಅವಾಗ ನಾನು ಸ್ವಲ್ಪ ಫ್ರೀ ಇದ್ದೆ ಈಗ ನಾನು ಟರ್ಮಿನಲ್ ಇರೋ ದಿನಗಳು ಕಮ್ಮಿ ಆಗ್ತಾಯಿದೆ ಸೊ ಬೇರೆ ಕೆಲಸಗಳಲ್ಲಿ ನಾನು ಹೋಗ್ತಾ ಇರೋದ್ರಿಂದ ಸೊ ಟರ್ಮಿನಲ್ ಇರೋದಿಲ್ಲ ಹಾಗಾಗಿ ಹೇಗಿದ್ರು ಮೊಬೈಲಲ್ಲೇ ಆರ್ಡರ್ ಪ್ಲೇಸ್ ಮಾಡಬೇಕು ಅವಾಗ ನಿಮಗೆ ಡ್ರ್ಯಾಗನ್ ಡ್ರಾಪ್ ಅದರದ್ದು ಒಂದೇ ಲಿಮಿಟ್ ಆರ್ಡರ್ ಇಟ್ಟು ಅಂದ್ರೂ ಒಂದೇನೆ ಹಾಗಾಗಿ ನಾನು ಸ್ಯಾಸನ್ಲೈನ್ಗೆ ಮತ್ತೆ ಸಿಕ್ ಶಿಫ್ಟ್ ಆದ್ಕೋರ್ಸ್ ನಿಮಗೆ ಫಿಫ್ಟಿ ಫೈವ್ ಪರ್ಸೆಂಟ್ ನಿಮಗೆ ಬ್ರೋಕ್ರೇಜು ಬ್ರೋಕರೇಜಲ್ಲೇ ಉಳಿದ್ಬಿಡುತ್ತಲ್ವಾ ಅಲ್ಲಿ ಅಂದರೆ ಸೊ ಒಂಬತ್ತು ರೂಪಾಯಿ ತೊಗೊಂತಾರೆ ಅದರಲ್ಲಿ ಇಪ್ಪತ್ತು ರೂಪಾಯಿ ಕೊಡಬೇಕು ಅಫ್ಕೋರ್ಸ್ ನೀವು ಟರ್ಮಿನಲ್ ಮುಂದೆ ಇದ್ದೀರಾ ಅಂತಂದರೆ ನಿಮಗೆ ಅಪ್ ಸ್ಟಾಕ್ಸಲ್ಲಿ ಅದು ಟ್ರೇಡಿಂಗ್ ವ್ಯೂ ಇಂಟಿಗ್ರೇಷನ್ ಡ್ರಾಗನ್ ಡ್ರಾಪು ಖಂಡಿತವಾಗ್ಲೂ ಒಳ್ಳೆ ಫೀಚರು ನಿಮಗೆ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಬಟ್ ಆ ಥರ ನಿಮಗೆ ಟೈಮ್ ಕೊಡೋಷ್ಟಿಲ್ಲ ಅಂತ ನೀವು ಖಂಡಿತವಾಗ್ಲೂ ಲೋ ಬ್ರೋಕರೇಜ್ ಆಗಿರೋ ಸಾಸನ್ಲೇನ ನೀವು ಪರ್ಚೇಸ್ ಮಾಡಿ ಹಿಂದೆ ನಾನು ಕೂಡ ನಾನು ಯೂಸ್ ಮಾಡಿದ್ದೆ ಒಳ್ಳೆ ಬ್ರೋಕರ್ ಇವರು ಸೊ ಇಲ್ಲಿ ನೀವು ನೋಡೋದಾದರೆ ನೆಟ್ ಪೊಸಿಷನ್ ರೇಂಜನ್ನು ನೋಡೋಣ ಸೊ ಈ ವರ್ಷದ್ದು ಈಗ ಆಲ್ಮೋಸ್ಟು ಓಕೆ ಈ ಫೈನಾನ್ಷಿಯಲ್ ಇಯರ್ದೆ ಕೊಡ್ತೀನಿ ನಾನು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಅಂತ ಸೊ ಫ್ಯೂಚರ್ ಆ್ಯಂಡ್ ಆಪ್ಷನ್ ಗೋ ಅಂತ ಕೊಟ್ಟರೆ ನಾನು ನೋಡೋಣ ಏನು ಬರುತ್ತೆ ಅಂತ ನೋಡಿ ಸರಿಸುಮಾರು ಈಗ ಈ ಅಕೌಂಟಲ್ಲಿ ಮೂವತ್ತು ಸಾವಿರ ರೂಪಾಯಿ ಅಂತ ತೋರಿಸ್ತಾ ಇದೆ ಇಲ್ಲಿ ಸೊ ಇಲ್ಲಿ ನಾನು ಓವರ್ ಆಲ್ ನಾನು ಶುರು ಮಾಡಿದ್ದು ಅಂತ ನೀವು ನೋಡೋದಾದರೆ ಇದಕ್ಕೆ ಲೆಡ್ಜರ್ ಅಂತ ಒಂದಿರುತ್ತೆ ಇಲ್ಲಿ ನೋಡಿ ಫೈನಾನ್ಷಿಯಲ್ ಲೆಡ್ಜರ್ ಅಂತಿದೆಯಲ್ಲ ಇದಕ್ಕೆ ಬಂದುಬಿಟ್ಟು ಕೊಟ್ಟರೆ ನೀವು ಯಾವಾಗ ದುಡ್ಡು ಆ್ಯಡ್ ಮಾಡ್ಕೊಂಡಿದ್ದೀರಾ ಏನು ಅಂತ ಸ್ಟಾಕ್ಸಲ್ಲಿ ಸ್ವಲ್ಪ ಈಸಿಯಾಗಿದೆ ಇದರಲ್ಲೆಲ್ಲ ನೀವು ಬ್ಯಾಕ್ ಆಫೀಸ್ ಅಂತ ಬರಬೇಕು ಅಲ್ಲಿ ಬಂದರೆ ನಿಮಗೆ ಸಿಕ್ತ ಹೋಗುತ್ತೆ ನೋಡಿ ಇವತ್ತು ನಾನು ಮೂರನೇ ತಾರೀಕಿಂದ ಶುರು ಮಾಡಿದ್ದು ಇದರಲ್ಲಿ ಯು ಪಿ ಐ ಪೇಮೆಂಟ್ ಮಾಡ್ಕೊಂಡಿದ್ದೀನಿ ಎಷ್ಟಕ್ಕೆ ಎಲ್ಲಿ ಹೋಗಿದೆ ಅದು ಯು ಪಿ ಐ ಮೂವತ್ತು ಸಾವಿರ ರೂಪಾಯಿ ಇಲ್ಲಿದೆ ಸಾರಿ ಸೊ ಇಲ್ಲಿ ನೋಡಿ ಯು ಪಿ ಐ ನಾನು ಮೂವತ್ತು ಸಾವಿರ ರೂಪಾಯಿಗೆ ಅವತ್ತು ಕೊಟ್ಟಿದ್ದೆ ಅದಾದಮೇಲೆ ನಿಮಗೆ ಅದು ಪ್ರಾಫಿಟ್ ಆಗಿತ್ತು ಒಂದು ವಾರದಲ್ಲಿ ಸೊ ಆಲ್ಮೋಸ್ಟ್ ನಲವತ್ತೈದು ಸಾವಿರ ರೀಚ್ ಆಗಿತ್ತು ಸೊ ಆಮೋಸ್ಟ್ ಅಂದರೆ ಫಿಫ್ಟಿ ಪರ್ಸೆಂಟ್ ನಮಗೆ ರಿಟನ್ನ ಕೊಟ್ಟಿತ್ತು ಆಪ್ಷನ್ ಬಯಿಂಗಲ್ಲಿ ಸೊ ಇದು ಆಪ್ಷನ್ ಬೈಯಿಂಗ್ ಅಕೌಂಟೆ ಸೊ ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಆಯಿತು ಸೆಬಿಯಿಂದ ಸೊ ಸೆಬಿಯಿಂದ ಸೆಟಲ್ಮೆಂಟ್ ಆಯಿತು ಅದಾದಮೇಲೆ ನಾನು ಮತ್ತೆ ಹತ್ತು ಮೂವತ್ತು ಅಂದರೆ ಅಷ್ಟೂ ನಾನು ಇನ್ನೂ ಹಾಕಿಲ್ಲ ಇನ್ನು ಬಂದಿದ್ದು ದುಡ್ಡು ಅದರಲ್ಲಿ ಇನ್ನೂ ನಲ್ವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದೀನಿ ಸೊ ಓವರ್ ಇಲ್ಲಿ ಥರ ಬಂದಿದೆ ಸೊ ಆನ್ ಆನ್ ಅವರೇಜ್ ಅಂತ ನೋಡೋದಾದ್ರೆ ಇದರಲ್ಲಿ ಒಂದು ಸರಿ ಸುಮಾರು ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಆಗಿದೆ ಇದರಲ್ಲಿ ಈ ಮಂತು ಸೊ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ ಸೊ ಇದೇ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ ಅಂದರೆ ಇಲ್ಲ ನೋಡಿ ಅಮೌಂಟ್ ನಾನು ಯಾವಾಗಲೂ ಅದೇ ಹೇಳ್ತಾ ಇರ್ತೀನಿ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ರೀತಿಯಿಂದ ಶುರು ಮಾಡಿ ಇವತ್ತು ಟ್ರೇಡಿಂಗ್ ಸೈಕಾಲಜಿಲಿ ಕೂಡ ಅದೇ ರೀತಿ ಹೇಳಿದೆ ಆಗ ನಿಮ್ಗೆ ಏನಾಗ್ತಾ ಹೋಗುತ್ತೆ ಆ ಟ್ರೇಡಿಂಗ್ ಪ್ರಾಸೆಸ್ನ ಎಂಜಾಯ್ ಮಾಡ್ತೀರಾ ಸಾಧ್ಯವಾದಷ್ಟು ಎಷ್ಟು ತಪ್ಪುಗಳನ್ನು ಮಾಡಲಿಕ್ಕಿದೆಯೋ ಅದಷ್ಟನ್ನು ನೀವು ಸಣ್ಣ ಅಕೌಂಟಲ್ಲೇ ಮುಗಿಸ್ಕೊತಾ ಹೋಗಿ ಅವಾಗ ನೀವೇನು ಮಾಡ್ಬೋದು ದೊಡ್ಡ ಅಕೌಂಟಿಗೆ ನೀವು ಸ್ವಿಚ್ ಆಗೋಕ್ಕೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಸೊ ನೀವು ದೊಡ್ಡ ಅಮೌಂಟನ್ನು ಫಸ್ಟಿಗೆ ತಂದು ನೀವು ಲಾಸ್ ಮಾಡ್ಕೊಂಡ್ಬಿಟ್ರೆ ಸ್ಟಾಕ್ ಮಾರ್ಕೆಟ್ ವಿರುದ್ಧನೇ ನಿಮಗೆ ಒಂದು ಜಿದ್ದು ಬರ್ಬೋದು ಅಥವಾ ಒಂದು ಹತಾಶ ಆಗ್ಬೋದು ಕೆಲವು ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಅಥವಾ ನೀವು ಕಷ್ಟಪಟ್ಟಿದ್ದ ದುಡ್ಡನ್ನು ನೀವು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನು ಮೂರು ಬೇಸಿಕ್ ರೂಲ್ ಫಸ್ಟಿಗೆ ಹೇಳ್ತಾನೆ ಇರ್ತೀನಿ ಅದನ್ನು ಮಾತ್ರ ಟ್ರೇಡಿಂಗಿಗೆ ಬನ್ನಿ ಅಂತ ಇದನ್ನ ಉಳಿತಾಯ ಮತ್ತು ಮತ್ತು ಹೂಡಿಕೆಗಿಂತ ಮುಂಚೆ ಮಾಡಬೇಕಾದ್ರೆ ಕೆಲಸ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನೀವು ನೋಡೋದಾದ್ರೆ ದಯವಿಟ್ಟು ನೀವು ಎಮ್ ಎಂ ಪ್ರೀಮಿಯರ್ಲಿ ಹೋದರೆ ಸುಮಾರು ವಿಷಯಗಳಿದೆ ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗೋದು ಫಸ್ಟ್ ಅದರಲ್ಲಿ ನಾವು ತಗೊಂಡಂಥ ಮಿಷನ್ನು ಹೆಲ್ತ್ ಇನ್ಶೂರೆನ್ಸ್ ಸುಮಾರು ಜನ ಹೆಲ್ತ್ ಇನ್ಶೂರೆನ್ಸ್ ನೀವು ಇವತ್ತು ಮಾಡಿಸಿದ್ರೆ ಅಂತ ಅನ್ಕೊತೀನಿ ನಮ್ಮ ಚಾನಲ್ನ ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹೇಗೆ ಹೆಲ್ತ್ ಇನ್ಶೂರೆನ್ಸ್ ಆಯ್ಕೆ ಆಯ್ಕೆ ಅಂತ ಇದೆ ಸುಮಾರು ಜನ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಅದನ್ನ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಿಷನ್ ಆಗಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೊ ಟರ್ಮ್ ಇನ್ಶೂರೆನ್ಸ್ ಅಟ್ ಅಟ್ಲೀಸ್ಟ್ ನಿಮ್ಮ ಮನೆಗೆ ಏನು ಖರ್ಚಾಗುತ್ತೋ ಬೇಸಿಕ್ಕು ಅದರ ಆರು ತಿಂಗಳು ಎಕ್ಸ್ಪೆನ್ಸಿಂದು ನೀವು ಒಂದು ಎಮರ್ಜೆನ್ಸಿ ಫಂಡ್ ಅಂತ ನೀವು ಸತ್ ಪ್ರತ್ಯೇಕವಾಗಿ ತೆಗೆದಿಡಬೇಕು ಈ ಮೂರನ್ನು ಕೆಲಸ ಮಾಡಿ ಮೇಲೆ ನೀವು ಟ್ರೈನಿಂಗಿಗೆ ಬಂದರೆ ನಿಮಗೆ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸ ಆಯಿತು ಅಂದರೆ ನಿಮ್ಮ ಜೀವಕ್ಕೆ ಏನಾದ್ರು ವ್ಯತ್ಯಾಸ ಆಯಿತು ಅಂತಂದರೆ ಅಥವಾ ಏನಾದರೂ ಒಂದು ಅನ್ಸರ್ಟಿನಿಟಿ ನಿಮ್ಮ ಕೆಲಸದ ವಿಚಾರ ಆಗಲಿ ಅಥವಾ ಬೇರೆದ ಏನಾದರೂ ಒಂದು ಅನ್ಸರ್ಟನಿಟಿ ಬಂತು ಅಂತಂದರೆ ನೀವು ಸೇಫ್ ಇರ್ತೀರಾ ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನಾಗಲಿ ನಿಮ್ಮ ಟ್ರೇಡಿಂಗ್ ಬಗ್ಗೆ ಆಗಿ ನೀವು ಡಿಪೆಂಡೆಂಟ್ ಆಗಿರೋದಿಲ್ಲ ಸೊ ಈ ಮೂರನ್ನು ನೀವು ಕೆಲಸ ಮಾಡಿಕೊಂಡು ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗಿಗೆ ಬಂದರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಭಾವನೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಚಾನಲ್ ಕೆಲಸ ನಿರ್ವಹಿಸ್ತಾನೆ ಇರುತ್ತೆ ಇದೆಲ್ಲ ನಾನು ತೋರಿಸ್ಬಿಟ್ಟು ನಮ್ಮ ಚಾನಲ್ಗೆ ಯಾವುದೋ ಒಂದು ಮೆಂಬರ್ಸ್ನ ಏನಾದರೂ ಅಂತ ಉದ್ದೇಶ ನನಗೆ ಖಂಡಿತನೂ ಇಲ್ಲ ಆದರೆ ನನ್ನ ಜೀವನದಲ್ಲಿ ಲ್ಲಿ ನಾನು ನೋಡ್ತಾ ಬರೋದಾದ್ರೆ ನಾನು ಏನೇ ಕಲ್ತಿದ್ರು ಅದನ್ನು ಶೇರ್ ಮಾಡೋದ್ರ ಮೂಲಕನೇ ಕಲ್ತಿರೋದು ಸೊ ನನ್ನ ಹತ್ತಿರದಿಂದ ಗೊತ್ತಿರೋ ಗೊತ್ತಿದೆ ಅವರಿಗೆ ಸೊ ಎಕ್ಸಾಮ್ ಟೈಮಲ್ಲೂ ಅಷ್ಟೇ ನಾನು ಓದ್ತಾ ಇದ್ದಿದ್ದು ಒಂದು ಸಲ ಆದರೆ ರಿವಿಷನ್ ನಾಲ್ಕು ಸಲ ಆಗಿರ್ತಿತ್ತು ಅಷ್ಟು ಜನರ ಹತ್ರ ಆ ಮಾಹಿತಿ ಶೇರ್ ಇತ್ತು ಸೊ ನಾನು ಕಲಿಯೋದು ಕೂಡ ಇದು ಸಾಕಷ್ಟು ಇರುತ್ತೆ ಇಲ್ಲ ನಾನು ಎಲ್ಲದನ್ನು ನಾನು ನಿಮಗೆ ಬಂದು ಹೇಳ್ತಾ ಇದ್ದೀನಿ ಅಂತ ಸೊ ನಾನು ಪ್ರತಿದಿನ ನಿಮಗೆ ಚಾರ್ಟ್ ಸ್ಟಾಕ್ ಮಾಡಬೇಕಾದ್ರೆ ನನಗೂ ಕೂಡ ಅಲ್ಲಿ ಒಂದು ಲರ್ನಿಂಗ್ ಇರುತ್ತೆ ನಾನು ಮತ್ತೆ ಇದ್ದಾಗ ನನಗೆ ಅದು ನೆನಪಾಗುತ್ತೆ ನಾನೇ ಈ ಥರ ಹೇಳಿದ್ದೆ ಸೊ ಈಗ ನಾನು ಈ ರೀತಿ ಮಾಡ್ಬೋದಾ ಅಂತ ಅದು ನನ್ನಲ್ಲಿರೋ ತಪ್ಪುಗಳನ್ನು ತಿದ್ದು ಮಾಡಲಿಕ್ಕೆ ಸುಮಾರು ಸಹ ಹೆಲ್ಪ್ ಮಾಡಿದೆ ಏನು ಒಂದು ಆರು ತಿಂಗಳಿಂದ ಈ ಜರ್ನಿನ ಮಾಡ್ತಾ ಬಂದಿದ್ದೀವಿ ಡೈಲಿ ಒಂದು ವೀಡಿಯೋ ಅದು ಅದಕ್ಕೆಲ್ಲದಕ್ಕೋಸ್ಕರ ನಿಮಗೂ ಕೂಡ ಥ್ಯಾಂಕ್ ಯು ಸೊ ನಮ್ಮ ಜೊತೆ ಹೆಚ್ಚಿನಾಗಿ ಜೋಡ್ಸ್ಕೋಬೇಕು ಅಂತಂದ್ರೆ ಮಾತ್ರ ನೀವು ಆ ರೀತಿಯ ಮೆಂಬರ್ಶಿಪ್ ಅಥವಾ ಸಬ್ಸ್ಕ್ರಿಪ್ಷನ್ಗಳ ಬಗ್ಗೆ ನೀವು ಎದುರು ನೋಡಬಹುದು ಇಲ್ಲ ಅಂದ್ರೆ ಚಾರ್ಟ್ ಸ್ಟಾಕ್ ಎಂದಿನಂತೆ ನಿಮ್ಮ ಮುಂದೆ ಬರ್ತಾನೆ ಇರುತ್ತೆ ಬೇರೆ ಬೇರೆ ವಿಷಯಗಳಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತಾನೆ ಇರ್ತೀನಿ ಎರಡ್ ಸಾವಿರದ ಇಪ್ಪತ್ತ್ಮೂರರ ನಮ್ಮ ಚಾನಲ್ ಮಿಷನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಮಗೆ ಎಲ್ಲರಿಗೂ ಗೊತ್ತಿರುವಂಗೆ ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು ಪ್ರತಿಯೊಬ್ಬರು ಆರೋಗ್ಯ ವಿಮೆ ಆಯ್ಕೆ ಮಾಡ್ಕೊಬೇಕು ಅಂತ ಹೇಳ್ತೀನಿ ಮತ್ತೊಮ್ಮೆ ಭೇಟಿ ಹೋಗೋಣ ಎಲ್ಲರಿಗೂ ನಮಸ್ಕಾರ